ಕ್ರಿಸ್ತನಲ್ಲಿ ಪ್ರೀತಿಯ ಸರಸ್ವತಿಗೆ ದೇವರ ಒಂದು ಮಹಾಕೃಪೆಯಿಂದ ಕಳೆದ ದಿನದಿಂದ ದೇವದರ್ಶನ ಗೌಡರದ ಒಂದು ಪಾಠವನ್ನು ನಾವು ನೋಡ್ತಾ ಬರ್ತಾ ಇದೀವಿ. ಅದರಲ್ಲಿ ಪ್ರೀತಿಯ ಸರಸ್ವತಿ ಕಳೆದ ಪಾಠದಲ್ಲಿ ನಾವು ಯಾವುದೋ ವಿಷಯವಾಗಿ ನೋಡ್ತಾ ಇದ್ದೀವಿ. ಎಷ್ಟನೇ ಪಾಠ ಅಂತ ನೋಡ್ಬೇಕಂದ್ರೆ 12ನೇ ಪಾಠದಲ್ಲಿ ಇರುವಂತ ವಿಷಯಗಳ ಬಗ್ಗೆ ನೋಡ್ತಾ ಇದ್ದೀವಿ. ಮುಖ್ಯವಾಗಿ ನಾವು ನೋಡ್ತಾ ಇರುವಂತ ಪಾಠಗಳು ಎಲ್ಲವೂ ಕೂಡ ನಮ್ಮ ಪ್ರಿಯ ಸಹೋದರರು ಆಂಟೋನ್ ಫ್ರೈ ಎಂಬ ಸಹೋದರ ಬರೆಯಲ್ಪಟ್ಟಂತ ಒಂದು ಪಾಠಗಳು. ನೋಟ್ಸ್ ಆನ್ ದಿ ಟ್ಯಾಬರ್ನಾಕಲ್ ಎಂಬ ಪುಸ್ತಕದಲ್ಲಿ ಬರೆಯಲ್ಪಟ್ಟಿರುವಂತಹ ಪಾಠಗಳು. ಆ ಪುಸ್ತಕದಲ್ಲಿ 12ನೇ ಪಾಠವನ್ನ ನಾವು ನೋಡ್ತಾ ಇದ್ವಿ ಪ್ರಿಯ ಸಹೋದರರಿಗೆ. 12ನೇ ಪಾಠದ ಒಂದು ಟಾಪಿಕ್ ಏನಂತ ನೋಡ್ಬೇಕಂದ್ರೆ ಯಾಜಕರುಗಳು ಎಂಬ ಟಾಪಿಕ್ ಅಲ್ಲಿ ನಾವು ಕಳೆದ ದಿನದಿಂದ ಹಲವಾರು ವಿಷಯಗಳನ್ನ ನೋಡ್ತಾ ಬಂದಿದ್ದೀವಿ. ಅಂದ್ರೆ ಮೊದಲನೇದಾಗಿ ಯಾಜಕತ್ವ ಯಾಕೆ ದೇವರು ಅದನ್ನ ಪ್ರಾರಂಭಿಸಿದ್ರು, ಒಂದು ಯಾಜಕನ ಕೆಲಸಗಳು ಏನು ಎಂಬುದಾಗಿ ನಾವು ನೋಡಿದೋ. ಯಾಜಕ ಮನುಷ್ಯನಿಗೂ ದೇವರಿಗೆ ಮಧ್ಯಸ್ಥನಾಗಿ ಮನುಷ್ಯನ ಪರವಾಗಿ ಬಲಿಗಳನ್ನ ಸಲ್ಲಿಸೋದಕ್ಕೆ, ಮನುಷ್ಯನ ಪರವಾಗಿ ದೇವರಿಗೆ ಕಾಣಿಕೆಗಳನ್ನ ಸಲ್ಲಿಸೋದಕ್ಕೆ ನೇಮಿಸಲ್ಪಟ್ಟವನಾಗಿದ್ದಾನಂತ ನಾವು ನೋಡಿದ್ದೋ. ಅದು ಮಾತ್ರವಲ್ಲದ ಪ್ರಿಯ ಸರಸರೇ, ಒಂದು ಯಾಜಕನಿಗಿರಬೇಕಾದಂತ ಒಂದು ಗುಣಲಕ್ಷಣಗಳು ಕೂಡ ನಾವು ನೋಡಿದ್ದೋ. ಕ್ವಾಲಿಫಿಕೇಶನ್ ಆಫ್ ದಿ ಹೈ ಪ್ರೀಸ್ಟ್ ಅಂದ್ರೆ ಒಂದು ಯಾಜಕನಿಗೆ ಯಾವ ಅಂಗವೀನಗಳು ಏನಾಗಿರ್ಬಾರ್ದು ಇರಬಾರ್ದು ಅಂತ ಕೂಡ ನಾವು ಅದರ ವಿಷಯವಾಗಿ ಅದರಲ್ಲಿ ಇರುವಂತ ಆತ್ಮಿಕ ಪಾಠಗಳನ್ನ ನೋಡಿದ್ದೋ. ಆನಂತರ ಪ್ರಿಯ ಸದಸ್ಯರಿಗೆ ಯಾಜಕನ ವಸ್ತ್ರಗಳ ಬಗ್ಗೆ ಏನ್ ಮಾಡಿದ ನಾವು ನೋಡಿದ್ದು. ಯಾಜಕನಿಗೆ ದೇವರು ಕೊಟ್ಟಂತ ಆ ವಸ್ತ್ರಗಳು ಅದರಲ್ಲಿ ಇರುವಂತ ಸತ್ಯಗಳನ್ನ ಕೂಡ ನಾವು ಕಳೆದ ಪಾಠಗಳಲ್ಲಿ ನೋಡಿದ್ವಿ. ಆಮೇಲೆ ಪ್ರಿಯ ಸದಸ್ಯರೇ, ಲಾಸ್ಟ್ ಕ್ಲಾಸ್ ಅಲ್ಲಿ ಯಾಜಕನ ಒಂದು ಎದೆ ಮೇಲೆ ಮತ್ತು ಹೆಗಲ ಮೇಲೆ ಇದ್ದಂತ ಆ ಒಂದು ರತ್ನ ಕಲ್ಲುಗಳ ಬಗ್ಗೆ ನಾವು ಕೂಡ ನೋಡಿದ್ದು ಪ್ರಿಯರೇ. ಅವನ ಎದೆಯಲ್ಲಿ ಅಂದ್ರೆ ಬ್ರೆಸ್ಟ್ ಪ್ಲೇಟ್ ಅಲ್ಲಿ ಇದ್ದಂತ ರತ್ನ ಕಲ್ಲುಗಳು, ಆ ಕಲ್ಲುಗಳ ಮೇಲೆ ಬರೆಯಲ್ಪಟ್ಟಿದ್ದಂತ ಹೆಸರುಗಳು ಅವುಗಳು ಮತ್ತು ಅದರ ವಿಷಯವಾಗಿ ಕೂಡ ನಾವು ಕಳೆದ ಪಾಠದಲ್ಲಿ ನಾವು ನೋಡಿದ್ದೀವಿ. ರತ್ನ ಕಲ್ಲುಗಳು ಎಲ್ಲಿ ಸಿಗುತ್ತೆ, ಹೇಗೆ ಅದು ಉಂಟಾಗುತ್ತೆ ಮತ್ತು ಅದನ್ನ ಹೇಗೆ ಅದನ್ನ ಅಲ್ಲಿಂದ ತೆಗೆದು ಆ ಕಲ್ಲನ್ನ ಒಂದು ನಮಗೆ ಉಪಯೋಗವಾಗಿ ಅದನ್ನ ಮಾರ್ಪಡಿಸ್ತಾರೆ ಎಂಬುದನ್ನೆಲ್ಲ ವಿಷಯವಾಗಿ ಕೂಡ ನಾವು ಕಳೆದ ಪಾಠದಲ್ಲಿ ನೋಡಿದ್ದೀವಿ ಪ್ರೀತಿಯ ಸಹೋದರರೇ. ಮತ್ತು ಅದರಲ್ಲಿ ಬರೆಯಲ್ಪಟ್ಟಂತ ಹೆಸರುಗಳು, ಹಳೆಯ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಂತ ಹೆಸರುಗಳು, ಹೊಸ ಒಡಂಬಡಿಕೆಯಲ್ಲಿ ಪ್ರಕಟಣೆಯಲ್ಲಿ ನೋಡ್ಬೇಕಾದ್ರೆ 12 ಗೋತ್ರದ ಹೆಸರುಗಳಲ್ಲಿ ಕೆಲವು ಹೆಸರುಗಳು ಅಲ್ಲಿಂದ ತೆಗೆಯಲ್ಪಟ್ಟಿದೆ ಅಂತ ಕೂಡ ನಾವು ನೋಡಿದ್ದೋ. ಸರ್, ಆತ್ಮಿಕ ಪಾಠಗಳೆಲ್ಲ ಕೂಡ ನಾವು ಕಳೆದ ಪಾಠಗಳಲ್ಲಿ ನೋಡಿದ್ವಿ ಪ್ರೀತಿಯ ಸದಸ್ಯರೇ. ಸೊ ಇವತ್ತಿನ ಪಾಠದಲ್ಲಿ ನಾವು ನೋಡುವಂತದ್ದು ಯಾವ ವಿಷಯವಾಗಿ ಅಂತ ನೋಡೋದಾದ್ರೆ ಪ್ರಿಯ ಸದಸ್ಯರಿಗೆ, ಎರಡು ತರವಾದ ಯಾಜಕ ವರ್ಗವನ್ನ ಇವತ್ತು ಏನ್ ಮಾಡೋಣ, ನಾವು ಇವತ್ತಿನ ಪಾಠದಲ್ಲಿ ನೋಡ್ತೀವಿ. ಏನಂದ್ರೆ ಅರೋನನ ಮತ್ತು ಮೆಲ್ಕಿಜೇತಕನ ಯಾಜಕ ವರ್ಗ, ದಿ ಅರೋನಿಕ್ ವರ್ಸ್ ಮೆಲ್ಕಿಜೇತಕ್ ಪ್ರೀಸ್ಟ್ಹುಡ್, ಇದರ ವಿಷಯವಾಗಿ ಏನ್ ಮಾಡೋಣ ಪ್ರಿಯ ಸದಸ್ಯರೇ, ಇವತ್ತು ಪಾಠದಲ್ಲಿ ನಾವು ನೋಡೋಣ. ಯಾಜಕತ್ವ ಬಗ್ಗೆ ನಾವು ನೋಡ್ತಾ ಬರ್ತಾ ಇದೀವಿ. ಇದುವರೆಗೆ ನಾವು ನೋಡಿದ್ದು ಯಾವ್ದು ಬಗ್ಗೆ ಅಂತ ನೋಡ್ಬೇಕಾದ್ರೆ ಅರೋನನ ಬಗ್ಗೆನೆ ನಾವು ನೋಡ್ತಾ ಇದ್ವಿ. ನ್ಯಾಯ ಪ್ರಮಾಣದಲ್ಲಿ ಅಲೆ ಒಡಂಬಡಿಕೆಯಲ್ಲಿ ನ್ಯಾಯ ಪ್ರಮಾಣದಲ್ಲಿ ಮುಖ್ಯವಾಗಿ ಮೋಶೆ ಮುಖಾಂತರ ದೇವರು ಕೊಟ್ಟಂತ ಆ ಒಂದು ನ್ಯಾಯ ಪ್ರಮಾಣದಲ್ಲಿ ಯಾಜಕತ್ವ ಕೆಲಸಗಳನ್ನ ಮಾಡೋದಕ್ಕೆ ದೇವರು ಯಾರನ್ನ ನೇಮಿಸ್ಕೊಂಡ್ರು ಅಂತ ನೋಡ್ಬೇಕಾದ್ರೆ ಅರೋನನ ದೇವ್ರ ಏನ್ ಮಾಡಿದ್ರು, ನೇಮಿಸಿದ್ರು. ಆದ್ರೆ ಪ್ರಿಯ ಸರಸರಿ, ಅರೋನಕ್ಕೆ ಮುಂಚೆ ಅರೋನಕ್ಕೆ ಮುಂಚಿತವಾಗಿಯೂ ಇನ್ನೊಂದು ಯಾಜಕನು ಇದ್ದಿದ್ದಾರೆ ಅಂತ ನಾವು ನೋಡ್ತೀವಿ. ಅದು ಯಾರಪ್ಪ ಅಂತ ನೋಡ್ಬೇಕಾದ್ರೆ ಅದು ಮೆಲ್ಕಿಜೇತಕನು. ಮೆಲ್ಕಿಜೇತಕನ ವಿಷಯವಾಗಿ ಇವತ್ತು ಏನ್ ಮಾಡೋಣ ನಾವು ನೋಡೋಣ. ಮೆಲ್ಕಿಜೇತಕನೇ ಮೊದಲನೇದಾಗಿ ಬೈಬಲ್ ಅಲ್ಲಿ ನಾವು ನೋಡುವಂತ ದಿ ಫಸ್ಟ್ ಹೈ ಪ್ರೀಸ್ಟ್ ಆರ್ ದ ಫಸ್ಟ್ ಪ್ರೀಸ್ಟ್ ಇನ್ ದ ಬೈಬಲ್. ಸತ್ಯವೇದದಲ್ಲಿ ಯಾರು ಮೊದಲನೇದಾಗಿ ಯಾಜಕನಾಗಿ ಇದ್ದಿದ್ದು ಅಂತ ನೋಡ್ಬೇಕಂದ್ರೆ ಅದು ಮೆಲ್ಕಿಜೇತಕ ಅಂತಾನೆ ಬೈಬಲ್ ಅಲ್ಲಿ ಏನಾಗಿದೆ ಹೇಳಲ್ಪಟ್ಟಿದೆ. ಸೊ ಅವರ ವಿರೋಧವಾಗಿ ನಾವು ನೋಡೋದಾದ್ರೆ ಮೆಲ್ಕಿಜೇತಕನ ವಿಷಯವಾಗಿ ನಾವು ನೋಡ್ಬೇಕಾದ್ರೆ ಪ್ರಿಯ ಸದಸ್ಯರಿಗೆ,
ಸಡನ್ ಆಗಿ ಏನಾಗ್ತಾರೆ ಬೈಬಲ್ ಅಲ್ಲಿ ಬರ್ತಾರೆ ಒಂದೇ ಗದನಲ್ಲಿ ಬಂದು ಹೋಗ್ಬಿಡ್ತಾರೆ ಅಷ್ಟೇ ಅದರ ವಿಷಯವಾಗಿ ನಾವು ನೋಡಬೇಕಾದ್ರೆ ಬೈಬಲ್ ಅಲ್ಲಿ ಮೆಲ್ಕಿಜೆದೆಕನ ವಿಷಯವಾಗಿ ನಾವು ನೋಡೋದಾದ್ರೆ ಒಂದು ಘಟನೆಯಲ್ಲಿ ಮಾತ್ರ ಬಂದು ಏನಾಗ್ತಾರೆ ಹೋಗ್ತಾರೆ ಯಾವ ಒಂದು ಘಟನೆ ಯಾವ ಒಂದು ಸಂದರ್ಭದಲ್ಲಿ ಅಂತ ನೋಡಬೇಕಾದ್ರೆ ಪ್ರೀತಿಯ ಸರಸರಿರೇ ಅಬ್ರಹಾಮನು ಸೊದೋಮನ ರಾಜರ ಬಲಿಯಲ್ಲಿ ಯುದ್ಧ ಮಾಡಿಬಿಟ್ಟು ಅದನ್ನ ಅವನ ಜಯಿಸಿ ಅಲ್ಲಿಂದ ಅವನು ಪುನಃ ಬಂದಾಗ ಈ ಒಂದು ಯಾಜಕನಾಗಿರುವಂತ ಮೆಲ್ಕಿಜೆದೆಕನ ಏನಾಗ್ತಾರೆ ಅವರಿಗೆ ಎದುರುಗೊಂಡು ಹೋಗ್ತಾರೆ ಅವರೆದುರಾಗಿ ಹೋಗಿ ಅವರನ್ನ ಆಶೀರ್ವದಿಸುತ್ತಾರೆ ಆಗ ಅಬ್ರಹಾಮನು ಅವರಿಗೆ ಏನೆಲ್ಲ ಕೊಟ್ಟರು ಅಂತ ನೋಡಬೇಕಾದ್ರೆ ಅವರಿಗೆ ದಶಮ ಭಾಗವನ್ನ ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ ಆ ವಾಕ್ಯದಲ್ಲಿ ಓದನ ಬನ್ನಿ ಅದನ್ನ ಆದಿಕಾಂಡ 14ನೇ ಅಧ್ಯಾಯದಲ್ಲಿ ವಚನಗಳು 18-20 ವರೆಗೆ ವಚನಗಳನ್ನ ಓದೋಣ ಆದಿಕಾಂಡ 14ನೇ ಅಧ್ಯಾಯದಲ್ಲಿ ವಚನಗಳು 18-20 ವರೆಗೆ ನಾವು ಓದೋಣ ಮೆಲ್ಕಿಜೆದೆಕನು ಸಹ ಬಂದು ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ಕೊಟ್ಟನು ಇವನು ಪರಾತ್ಪರನಾದ ದೇವರ ಯಾಚಕನಾಗಿದ್ದು ಅಬ್ರಹಾಮನನ್ನು ಆಶೀರ್ವದಿಸಿ ಭೂಮಿಯ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಾತ್ಪರನಾದ ದೇವರ ಆಶೀರ್ವಾದವು ಅಬ್ರಹಾಮನಿಗೆ ಆಗಲಿ ಪರಾತ್ಪರನಾದ ದೇವರು ನಿನ್ನ ಶತ್ರುಗಳನ್ನು ನಿನ್ನ ಕೈಗೆ ಒಪ್ಪಿಸಿದ್ದಕ್ಕಾಗಿ ಆತನಿಗೆ ಸ್ತೋತ್ರ ಎಂದು ಹೇಳಿದನು ಅಬ್ರಹಾಮನು ತಾನು ಗೆದ್ದು ತಂದಿದ್ದ ಎಲ್ಲಾ ವಸ್ತುಗಳಲ್ಲಿ 1/10 ಒಂದು ಭಾಗವನ್ನು ಅವನಿಗೆ ಕೊಟ್ಟನು ನೋಡಿದ ಪ್ರಿಯ ಸರಸರರೇ ಇಲ್ಲಿ ನಾವು ಯಾಜಕನಾದ ಮೆಲ್ಕಿಜೆದೆಕನ ಬಗ್ಗೆ ನಾವು ಏನ್ ಮಾಡ್ತೀವಿ ಇಲ್ಲಿ ನೋಡ್ತೀವಿ ಈ ಒಂದೇ ಘಟನೆಯಲ್ಲಿ ಈ ಮೆಲ್ಕಿಜೆದೆಕನ ಬಂದು ಏನಾಗ್ತಾರೆ ಹೋಗ್ತಾರೆ ಅಷ್ಟೇ ಯಾವಾಗ ಅಂದ್ರೆ ಅದೇ ಸೋದಮನ ರಾಜರನ್ನ ಅವರು ಗೆದ್ದು ಬಂದಾಗ ಯುದ್ಧಕ್ಕೆ ಹೋಗಿ ಬಂದಾಗ ಆಗ ಇವರು ಏನಾಗ್ತಾರೆ ಮೆಲ್ಕಿಜೆದೆಕನು ಅವರಿಗೆ ಎದುರುಗೊಂಡು ಬಂದು ಏನ್ ಮಾಡ್ತಾರೆ ಅಬ್ರಹಾಮನನ್ನ ಆಶೀರ್ವದಿಸ್ತಾರೆ ಅಬ್ರಹಾಮನಿಗೆ ಏನು ಕೊಟ್ರು ಅಂತ ನೋಡ್ಬೇಕಾದ್ರೆ ರೊಟ್ಟಿ ಮತ್ತು ದ್ರಾಕ್ಷರಸವನ್ನ ಏನ್ ಮಾಡ್ರು ಕೊಟ್ರು ಅಂತ ನೋಡ್ತೀವಿ ಆಮೇಲೆ ಪರಾತ್ಮನಾದ ದೇವರ ಯಾಜಕನಾದ ಅವನು ಅಬ್ರಹಾಮನನ್ನು ಆಶೀರ್ವದಿಸಿದನು ಬೈಬಲ್ ಅಲ್ಲಿ ನೋಡೋದಾದ್ರೆ ಪ್ರಿಯ ಸರಸರಿಗೆ ಬೈಬಲ್ ಅಲ್ಲಿ ದೊಡ್ಡ ವ್ಯಕ್ತಿ ಯಾರಪ್ಪ ಅಂತ ನೋಡ್ಬೇಕಾದ್ರೆ ಅಬ್ರಹಾಮನೇ ಅಂದ್ರೆ ಇವರು ಅಬ್ರಹಾಮನ್ನೇ ಏನ್ ಮಾಡಿದ್ದಾರೆ ಆಶೀರ್ವದಿಸಿದ್ದಾರೆ ಅಂತ ನೋಡ್ಬೇಕಂದ್ರೆ ಹಾಗಾದ್ರೆ ಇವರು ಆ ಒಂದು ವಿಷಯವು ನೋಡ್ಬೇಕಾದ್ರೆ ಅಬ್ರಹಾಮನಿಗಿಂತ ದೊಡ್ಡವರಾಗಿದ್ದಾರೆ ಅಂತ ನೋಡ್ತೀವಿ ಈ ಮೆಲ್ಕಿಜೆದೆಕನು ಅದು ಮಾತ್ರ ಅಲ್ಲ ಅಬ್ರಹಾಮನು ಅವರಿಗೆ ಏನನ್ನ ಕೊಟ್ರು ಅಂತ ನೋಡ್ಬೇಕಂದ್ರೆ ತನ್ನ ಗೆದ್ದು ಬಂದಂತ ಆ ವಸ್ತುಗಳಲ್ಲಿ ಅವನು ಅವರಿಗೆ ದಶಮ ಭಾಗವನ್ನ ಏನ್ ಮಾಡಿದ್ದಾರೆ ಕೊಟ್ಟಿದ್ದಾರೆ ಅಂತ ನಾವೇನ್ ಮಾಡ್ತೀವಿ ಈ ಘಟನೆಯಲ್ಲಿ ನೋಡ್ತೀವಿ ಪ್ರಿಯ ಸರಸರೇ ಇಷ್ಟೇ ಪ್ರೀತಿಯ ಸರಸರೇ ಮೆಲ್ಕಿಜೆದೆಕನ ಬಗ್ಗೆ ನಾವು ಇಷ್ಟೇ ನಾವು ನೋಡ್ತೀವಿ ಆದ್ರೆ ಇವ್ರು ಯಾರು ಇವರ ವಿಷಯ ಏನು ಅಂತ ಸ್ವಲ್ಪ ಡೀಟೇಲ್ಸ್ ಗಳನ್ನ ನಾವು ಏನ್ ಮಾಡ್ತೀವಿ ಎಲ್ಲಿ ನೋಡ್ತೀವಿ ಅಂತ ನೋಡ್ಬೇಕಾದ್ರೆ ಪುನಃ ಮೆಲ್ಕಿಜೆದೆಕನ ಬಗ್ಗೆ ನಾವು ಎಲ್ಲಿ ಬೈಬಲ್ ಅಲ್ಲಿ ಓದ್ತೀವಿ ಅಂತ ನೋಡ್ಬೇಕಾದ್ರೆ ಕೀರ್ತನೆ 110ನೇ ಕೀರ್ತನೆಯಲ್ಲಿ ದೇವರು ದಾವಿದನ ಮುಖಾಂತರ ಇದನ್ನ ಏನ್ ಮಾಡ್ತಾರೆ ಪುನಃ ಬರೆಸ್ತಾರೆ 110ನೇ ಕೀರ್ತನೆಯಲ್ಲಿ ವಾಕ್ಯ ಓದೋಣ ಅದರಲ್ಲಿ 4ನೇ ವಚನವನ್ನು ನಾವು ಓದೋಣ ಪ್ರಿಯ ಸರಸರಿ 4th verse Psalm 110:4 ನೀನು ಸದಾಕಾಲವು ಮೆಲ್ಕಿಜೆದೆಕನ ತರಹದ ಯಾಜಕನು ಎಂದು ಯಹೋವನು ಆಣೆಯಿಟ್ಟು ನುಡಿದಿದ್ದಾನೆ ಪಶ್ಚಾತ್ತಾಪ ಪಡುವುದಿಲ್ಲ ನೋಡಿದ್ರ ಪ್ರೀತಿಯ ಸರಸರಿಗೆ ಪುನಃ ಮೆಲ್ಕಿಜೆದೆಕನ ಬಗ್ಗೆ ನಾವು ಎಲ್ಲಿ ಓದ್ತೀವಿ ಅಂತ ನೋಡ್ಬೇಕಾದ್ರೆ ಆದಿಕಂಠನ ಬಿಟ್ರೆ ನಾವು ಇಲ್ಲಿ ಕೀರ್ತನೆಯಲ್ಲಿ ನಾವು ನೋಡ್ತೀವಿ ಕೀರ್ತನೆಯಲ್ಲಿ 110ನೇ ಕೀರ್ತನೆ ಯಾರ ವಿಷಯವಾಗಿ ಹೇಳಲ್ಪಟ್ಟಿದೆ ಅಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮತ್ತು ಅವರ ಆಳ್ವಿಕೆಯ ಬಗ್ಗೆ ಅಲ್ಲಿ ಮಾಡ್ತಾ ಇರ್ತಾರೆ ದೇವ್ರ ಅವ್ರಿಗೂ ಕೊಡುವಂತ ಆಳ್ವಿಕೆ ದೇವ್ರ ಅವನಿಗೆ ಅವ್ರಿಗೇನ್ ಕೊಟ್ರು ಆಳ್ವಿಕೆನ ಕೊಟ್ರು ಅಂತ ಇಲ್ಲಿ ನೋಡ್ತಾ ಇದ್ವಿ ಆ ಸಂದರ್ಭದಲ್ಲಿ ಈ ವಾಕ್ಯವನ್ನ ಏನ್ ಮಾಡ್ತಾರೆ ಇಲ್ಲಿ ದಾವಿದನು ಪವಿತ್ರಾತ್ಮದಿಂದ ಹೇಳ್ತಾರೆ ಏನಂತಂದ್ರೆ ನೀನು ಮೆಲ್ಕಿಜೆದೆಕನ ಒಂದು ಮಾರ್ಗದಲ್ಲಿ ಏನಾಗಿದ್ದಿ
ಯಾಜಕನಾಗಿದೆ ಅಂತ ಇಲ್ಲಿ ಹೇಳ್ತೀರ. ಸೊ ಇದನ್ನ ಪೌಲರು ಇದನ್ನ ಓದಿ ಇದನ್ನ ನಮ್ಗೆ ಡೀಟೇಲ್ ಆಗಿ ಏನ್ ಮಾಡ್ತಾರೆ ಬರೀತಾರೆ. ಎಲ್ಲಿ ಅಂತ ನೋಡ್ಬೇಕಾದ್ರೆ ಎಬ್ರಾಯದವರಿಗೆ ಏಳನೇ ಅಧ್ಯಾಯದಲ್ಲಿ ಇವರ ವಿಷಯವು ಮತ್ತು ಇವರ ಒಂದು ಇವರು ಯಾವ ಊರಿಗೆ ರಾಜನಾಗಿದ್ರು ಅದಕ್ಕೆ ಅರ್ಥಗಳು ಏನು ಇದರ ವಿಷಯವಾಗಿ ಎಲ್ಲ ಕೂಡ ಏನ್ ಮಾಡ್ತಾರೆ ಅಂದ್ರೆ ಪ್ರಿಯ ಸರಸರಿಗೆ ಪೌಲರು ಇದಕ್ಕನ್ನ ಬರೀತಾರೆ. ಪೌಲನು ಈ ಮೆಲ್ಕೀಸೆದೆಕ್ ಬಗ್ಗೆ ಹಲವಾರು ವಿಷಯಗಳನ್ನ ಬರೀತಾರೆ. ಅಲ್ಲಿ ಏನಂತ ಬರೀತಾರೆ ಅಂತ ನೋಡ್ಬೇಕಾದ್ರೆ ಬನ್ನಿ ಅದನ್ನ ಓದನ ಎಬ್ರಾಯದವರಿಗೆ ಐದನೇ ಅಧ್ಯಾಯದಲ್ಲಿ ಈ ವಚನ ಓದನ 10 ಮತ್ತು 11 ವಚನವನ್ನ ನಾವು ಓದೋಣ. ಇದಲ್ಲದೆ ಆತ ಸಿದ್ಧಿಗೆ ಬಂದು ದೇವರಿಂದ ಮೆಲ್ಕೀಸೆದೆಕನ ತರಹದ ಮಹಾಯಾಜಕ ಎನಿಸಿಕೊಂಡವನಾಗಿ ತನಗೆ ವಿಧೇಯರಾಗಿರುವೆಲ್ಲರಿಗೂ ನಿರಂತರವಾದ ರಕ್ಷಣೆಗೆ ಕಾರಣನಾದನು. ನೆಕ್ಸ್ಟ್ ವರ್ಸ್. ಈ ವಿಷಯದಲ್ಲಿ ನಾವು ಹೇಳಬೇಕಾದ ಮಾತು ಬಹಳ ಉಂಟು, ಆದರೆ ನಿಮ್ಮ ಕಿವಿಗಳು ಮಂದವಾದದರಿಂದ ಅದನ್ನು ವಿವರಿಸುವುದು ಕಷ್ಟವಾಗಿದೆ. ಪ್ರಿಯ ಸರಸರಿ ಎಂತ ಮಾತನ್ನ ಪೌಲರ್ ಇಲ್ಲಿ ತಿಳಿಸ್ತಾರೆ. ಮೆಲ್ಕೀಸೆದೆಕನ ವಿಷಯವಾಗಿ ತುಂಬಾ ಇದೆ, ಅಧಿಕ ವಿಷಯಗಳಿದೆ, ಆದ್ರೆ ನಮ್ಮ ಕಿವಿಗಳು ಏನಾಗಿದೆ ಅಂದ್ರೆ ಮಂದವಾಗಿರೋದ್ರಿಂದ ಇದನ್ನ ತಿಳಿಯಪಡಿಸುವುದು ತುಂಬಾ ಕಷ್ಟ ಅಂತ ಪೌಲರ್ ಏನ್ ಮಾಡ್ತಾರೆ ತಿಳಿಸ್ತಾರೆ. ಯಾಕೆಂದ್ರೆ ಈ ಯಾಜಕರ ಬಗ್ಗೆ ಪೌಲರ್ ಎಲ್ಲಿ ಪ್ರಾರಂಭಿಸ್ತಾರೆ ಅಂತ ನೋಡ್ಬೇಕಾದ್ರೆ ಪ್ರಿಯ ಸಹೋದರರೇ ಐದನೇ ಅಧ್ಯಾಯದಲ್ಲಿ ಇದನ್ನ ಪ್ರಾರಂಭ ಮಾಡ್ತಾರೆ. ಐದನೇ ಅಧ್ಯಾಯದಲ್ಲಿ ಯಾಜಕತ್ವದ ಬಗ್ಗೆ ಯಾಜಕರುಗಳ ಬಗ್ಗೆ ಏನ್ ಮಾಡ್ತಾರೆ ಇಲ್ಲಿ ಬರೀತಾರೆ. ಓದನ ಅದರಲ್ಲಿ ಐದನೇ ಅಧ್ಯಾಯ 1ನೇ ವಚನವನ್ನ ಓದನ. ಇಲ್ಲಿ ಎರಡು ತರವಾದ ಯಾಜಕ ತರಗತಿಗಳನ್ನ ಏನ್ ಮಾಡ್ತಾರೆ ಇಲ್ಲಿ ಪೌಲನು ಬರೀತಾರೆ. ಮೊದಲನೇದು ಯಾವ್ದಂತ ನೋಡ್ಬೇಕಾದ್ರೆ ಮೊದಲನೇದು ಮೆಲ್ಕೀಸೆದೆಕ್ಗೆ ಬಂದಿದ್ದ ಬೈಬಲ್ ಅಲ್ಲಿ, ಆಮೇಲೆ ಯಾರ ಬಗ್ಗೆ ಅಂತ ನೋಡ್ಬೇಕಾದ್ರೆ ಅರೋನನ ವಿಷಯವಾಗಿ ಹೇಳ್ತಾರೆ. ಓದ್ರಿ ಬದ 5:1 ಓದನ. ಪ್ರತಿಯೊಬ್ಬ ಮಹಾಯಾಜಕನು ಮನುಷ್ಯರೊಳಗಿಂದ ಆರಿಸಲ್ಪಟ್ಟವನಾಗಿದ್ದು ಮನುಷ್ಯರಿಗೋಸ್ಕರ ದೇವರ ಕಾರ್ಯಗಳನ್ನು ಜರುಗಿಸುವುದಕ್ಕಾಗಿ ನೇಮಿಸಲ್ಪಡುತ್ತಾನಲ್ಲ, ಅವನು ಅವರಿಗೋಸ್ಕರ ಕಾಣಿಕೆಗಳನ್ನು ಪಾಪ ನಿವಾರಣಕ್ಕಾಗಿ ಯಜ್ಞಗಳನ್ನು ಸಮರ್ಪಿಸಬೇಕು. ನೋಡಿದ್ರೆ ಪ್ರಿಯ ಸರಸರೇ ಈ ಯಾಜತ್ವ ಯಾರ ಬಗ್ಗೆ ಅಂತ ನೋಡ್ಬೇಕಾದ್ರೆ ಇದು ಆರೋನನ ಯಾಜತ್ವದ ಬಗ್ಗೆ ಏನ್ ಮಾಡ್ತಾರೆ ಇಲ್ಲಿ ಬರೀತಾರೆ. ಫಿಫ್ತ್ ಚಾಪ್ಟರ್ 1ನೇ ಕೆಲ ವಚನಗಳಲ್ಲಿ ಯಾರ ಒಂದು ಯಾಜಕತ್ವದ ಬಗ್ಗೆ ಬರೀತಾರೆ ಅಂದ್ರೆ ಇದನ್ನ ಅರೋನನ ಯಾಜಕತ್ವದ ಬಗ್ಗೆ ಬರೀತಾರೆ. 4ನೇ ವಚನ ಕೂಡ ಓದನ. 4th verse. ಎಷ್ಟನೇ ಫೋರ್ತಾ? 4ನೇ ವಚನ. ಇದಲ್ಲದೆ ಯಾವನು ತನ್ನಷ್ಟಕ್ಕೆ ತಾನೇ ಈ ಗೌರವವನ್ನು ವಹಿಸಿಕೊಳ್ಳದೆ ದೇವರಿಂದ ನೇಮಿಸಲ್ಪಟ್ಟು ವಹಿಸಿಕೊಳ್ಳುತ್ತಾನೆ, ಅರೋನನು ಸಹ ದೇವರಿಂದಲೇ ನೇಮಿಸಲ್ಪಟ್ಟು ಆ ಗೌರವವನ್ನು ವಹಿಸಿಕೊಂಡನಲ್ಲ. ನೋಡಿದ್ರ ಪ್ರಿಯ ಸರಸರಿ ಅರೋನನ ಕೂಡ ದೇವರೇ ಆ ಯಾಜಕತ್ವ ಏನ್ ಮಾಡಿದ್ರು ಕೊಟ್ರು ಅಂತ ಇಲ್ಲಿ ಹೇಳ್ತಾರೆ. ಸರಿ ಪ್ರಿಯ ಸರಸರೇ, ಇಲ್ಲಿ ಪೌಲರು ಇಲ್ಲಿ ತಿಳಿಸ್ಬೇಕಾದ್ರೆ ಮೆಲ್ಕೀಸೆದೆಕ್ ಬಗ್ಗೆ ನಾವು ಓದೋದಾದ್ರೆ ತುಂಬಾ ಇದೆ ಅಂತ ಹೇಳ್ತಾರೆ. ಏನಪ್ಪ ಅದು ಅಷ್ಟು ಅಂತ ನೋಡ್ಬೇಕಾದ್ರೆ ಆದ್ರೂ ಕೂಡ ಪೌಲರು ತನ್ನಿಂದ ಆದಷ್ಟು ಮೆಲ್ಕೀಸೆದೆಕ್ ಬಗ್ಗೆ ಏನ್ ಮಾಡ್ತಾರೆ ಇಲ್ಲಿ ತಿಳಿಸ್ತಾರೆ. ಯಾಕೆ ಮೆಲ್ಕೀಸೆದೆಕ್ ಎಂಬ ಒಂದು ಯಾಜಕತ್ವ ಪುನಃ ಇಲ್ಲಿ ಬರಬೇಕು ಎಂಬುದನ್ನ ಇಲ್ಲಿ ತಿಳಿಸ್ತಾರೆ. ಯಾಕಂದ್ರೆ ಇಸ್ರೇಲ್ ಜನರಿಗೆ ಹಳೆ ಒಡಂಬಡಿಕೆ ಕೊಟ್ಟಿದ್ರು, ಈ ಹಳೆ ಒಡಂಬಡಿಕೆಯಿಂದ ಈಗ ಹೊಸ ಒಡಂಬಡಿಕೆಗೆ ಏನಾಗ್ತಾರೆ ಈಗ ದೇವರ ಯೋಜನೆಗಳು ಇಲ್ಲಿಂದ ಅಲ್ಲಿಗೆ ಏನಾಗುತ್ತೆ ಚೇಂಜ್ ಆಗುತ್ತೆ. ನ್ಯೂ ಟೆಸ್ಟಮೆಂಟ್ ಹಳೆ ಒಡಂಬಡಿಕೆ ನಮ್ಗೆ ಏನಾಗಿದೆ ಅಂತ ನೋಡ್ಬೇಕಾದ್ರೆ ಪಿರಿಯ ಸರಸ್ರಿ ಹಳೆ ಒಡಂಬಡಿಕೆ ನಮ್ಗೆ ಅದು ಏನಾಗಿದೆ ಅಂದ್ರೆ ಛಾಯೆ ಆಗಿದೆ, ಅದು ಒಂದು ನೆರಳಾಗಿದೆ. ಯಾವ್ದಂತ ನೋಡ್ಬೇಕಂದ್ರೆ ಹಳೆ ಒಡಂಬಡಿಕೆ 10ನೇದೆಯ ಪ್ರಕಾರ ಇದು ಎಬ್ರಾಯದವರಿಗೆ 10:1 ಅದನ್ನ ಓದಿ. ಧರ್ಮಶಾಸ್ತ್ರದಲ್ಲಿ ಮುಂದೆ ಬರಬೇಕಾಗಿದ್ದ ಮೇಲುಗಳ ಛಾಯೆ ಹೊರತು ಅವುಗಳ ನಿಜ ಸ್ವರೂಪವಲ್ಲವಾದದರಿಂದ ಆ ಧರ್ಮಶಾಸ್ತ್ರವು ವರ್ಷ ವರ್ಷಕ್ಕೆ ಪದೇ ಪದೇ ಅರ್ಪಿತವಾಗುವ ಒಂದೇ ವಿಧವಾದ ಯಜ್ಞಗಳನ್ನು ಅರ್ಪಿಸಿ ದೇವರ ಸಮೀಪಕ್ಕೆ ಬರುವವರನ್ನು ಇಂದಿಗೂ ಸಿದ್ಧಿಗೆ ತರಲಾರದು. ಪ್ರಿಯ ಸರಸರೆ ಧರ್ಮಶಾಸ್ತ್ರವು ಮೇಲುಗಳ ಛಾಯೆ ಹೊರತು ಅವುಗಳ ನಿಜ ಸ್ವರೂಪ ಅಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಪೌಲರು ಈ ಎರಡು ವಿಷಯನ ಯಾಕೆ ಇಲ್ಲಿ ತಿಳಿಸ್ತಾರೆ ಅಂತ ನೋಡ್ಬೇಕಂದ್ರೆ ಈಗ ಯಹೂದಿಯರು ಬಂದು ಧರ್ಮಶಾಸ್ತ್ರದಲ್ಲಿದ್ದರು, ಧರ್ಮಶಾಸ್ತ್ರನ ನಂಬಿಕೊಂಡಿದ್ರು. ಈಗ ಯೇಸು ಕ್ರಿಸ್ತನ ಬಂದ ಮೇಲೆ ಒಂದು ನೂತನ ಒಂದು ಯುಗದಲ್ಲಿ ಏನಾಗ್ತಾರೆ ಇವರು ಪ್ರವೇಶಿಸ್ತಾ ಇದ್ದಾರೆ, ಒಂದು ಆತ್ಮಿಕವಾದ ಒಂದು ಒಂದು ಯುಗಗಳಲ್ಲಿ ಏನಾಗ್ತಾ ಇದ್ದಾರೆ, ಸ್ಪಿರಿಚುವಲ್ ಏಜ್ಗೆ ಏನಾಗ್ತಾರೆ ಇಲ್ಲಿ ಅವರು ಒಳಗಡೆ ಹೋಗ್ತಾ ಇದ್ದಾರೆ. ಆದ್ರೆ ಇವರು ಯಾವ್ದನ್ನ ಹಿಡ್ಕೊಂಡಿದ್ರು ಅಂತ ನೋಡ್ಬೇಕಾದ್ರೆ ಹಳೆ ಒಡಂಬಡಿಕೆನೇ ಹಿಡ್ಕೊಂಡಿದ್ರು. ಆ ಸಂದರ್ಭದಲ್ಲಿನೇ ಪೌಲರ್ ಏನ್ ಮಾಡ್ತಾರೆ ಇಲ್ಲಿ ಇದು ವಿಷಯವನ್ನ ಏನ್ ಮಾಡ್ತಾರೆ ಇಲ್ಲಿ ತರ್ತಾರೆ. ಯಾವ ವಿಷಯ ಅಂದ್ರೆ
ಈ ಮೆಲ್ಕಿಜೆದೆಕನ ವಿಷಯನ ತರ್ತಾರೆ. ಅರೋನನ ಯಾಜತ್ವ ಬಂದು ಒಂದು ಒಂದು ಸ್ವಲ್ಪ ಕಾಲಕ್ಕೆ ಒಂದು ಟೆಂಟೆಂಟಿವ್ ಆಗಿ ಅಂದ್ರೆ ಅದು ಒಂದು ಟೆಂಪ್ರವರಿಯಾಗಿ ಕೊಡಲ್ಪಟ್ಟಂತ ಯಾಜಕತ್ವ ಅದು. ಆ ಗೂಡಾರ ಮತ್ತು ದೇವದರ್ಶನ ಗೂಡಾರ ಮತ್ತು ಅದರಲ್ಲಿ ಮಾಡಲ್ಪಟ್ಟಂತ ಎಲ್ಲಾ ವಿಧವಾದ ಕಾರ್ಯಗಳು ಏನಾಗಿದೆ ಅಂತ ನೋಡ್ಬೇಕಂದ್ರೆ ಅದು ಸ್ವಲ್ಪ ಕಾಲಕ್ಕೆ ದೇವರು ಒಂದು ಛಾಯೆಯಾಗಿ ಕೊಡಲ್ಪಟ್ಟರು. ಯಾವುದಕ್ಕೆ ಅಂದ್ರೆ ಇದಕ್ಕಿಂತ ಮೇಲಾದ ಒಂದಿದೆ ಎಂಬುದನ್ನ ನೋಡ್ಸೋದಕ್ಕೆ ಇದನ್ನ ಏನ್ ಮಾಡಿದ್ರು, ಇದನ್ನ ನೋಡಿಸ್ತರು. ಏಳನೇ ಅಧ್ಯಾಯಕ್ಕೆ ಬರೋಣ. ಏಳನೇ ಅಧ್ಯಾಯದಲ್ಲಿ ಪೂರ್ತಿಯಾಗಿ ನೀವು ಓದೋದಾದ್ರೆ ಪ್ರಿಯ ಸದಸ್ಯರು, ನೀವು ಬೈಬಲ್ ಓದ್ಕೊಳ್ಳಿ ಆಮೇಲೆ ಬೇಕಾದ್ರೆ. ಈ 7th ಚಾಪ್ಟರ್ ಫುಲ್ ಆಗಿ ಪೌಲರ್ ಯಾರ ವಿಷಯವಾಗಿ ಬರೀತಾರೆ ಅಂದ್ರೆ ಈ ಮೆಲ್ಕಿಜೆದೆಕನ ಬಗ್ಗೆ ಡೀಟೇಲ್ ಆಗಿ ಏನ್ ಮಾಡ್ತಾರೆ ಬರೀತಾರೆ. ಬನ್ನಿ ಓದನ ಈಗ ಮೆಲ್ಕಿಜೆದೆಕನ ವಿಷಯವಾಗಿ ಏನ್ ತಿಳಿಸ್ತಾರೆ ಅಂತ ನೋಡ್ಬೇಕಾದ್ರೆ ಏಳನೇ ಅಧ್ಯಾಯ 1-2 ವಚನಗಳನ್ನ ನಾವು ಓದೋಣ. ಹಂಗೆ ಕಂಟಿನ್ಯೂ ಮಾಡಿ. ಈ ಮೆಲ್ಕಿಜೆದೆಕನು ಸಾಲೇಮಿನ ಅರಸನು ಪರಾತ್ಪರನಾದ ದೇವರ ಯಾಜಕನು ಆಗಿದ್ದನು. ರಾಜರನ್ನು ಒಡೆದು ಹಿಂತಿರುಗಿ ಬರುತ್ತಿದ್ದ ಅಬ್ರಹಾಮನನ್ನು ಎದುರುಗೊಂಡು ಅವನನ್ನು ಆಶೀರ್ವದಿಸಿದನು. ಅವನಿಗೆ ಅಬ್ರಹಾಮನು ತಾನು ಜಯಿಸಿಕೊಂಡು ಬಂದಿದ್ದ ಎಲ್ಲಾ ವಸ್ತುಗಳಲ್ಲಿ 1/10 ಒಂದು ಭಾಗವನ್ನು ಕೊಟ್ಟನು. ಅವನ ಹೆಸರಿನ ಅರ್ಥವು ನೀತಿ ರಾಜ ಎಂಬುದು. ಇದಲ್ಲದೆ ಅವನು ಸಾಲೇಮಿನ ರಾಜ ಅಂದರೆ ಸಮಾಧಾನ ರಾಜ. ಅವನಿಗೆ ತಂದೆಯು ತಾಯಿಯೂ ವಂಶಾವಳಿಯೂ ಇಲ್ಲ. ಸಾಕು ಸಿಸ್ಟರ್. ಸರ್ ನೋಡ್ರಿ ಪ್ರಿಯಾ ಸರಸರೇ, ಇಲ್ಲಿ ನಾವು ಮೆಲ್ಕಿಜೆದೆಕನ ಬಗ್ಗೆ ಪೌಲರ್ ಇಲ್ಲಿ ಡೀಟೇಲ್ ಬರೀತಾರೆ. ಏನಂತಾರೆ ಅಂದ್ರೆ ಅವ್ರು ಯಾರು ಅಂತ ನೋಡ್ಬೇಕಾದ್ರೆ ಅವರು ಸಲಮೆಗೆ ರಾಜನಾಗಿದ್ರು ಅಂತ ನೋಡ್ತಾರೆ. ಸಲಮನ ರಾಜ, ಸಲಮೆಗೆ ರಾಜ ಅಂದ್ರೆ ಸಾಲಮ್ ಅಂದ್ರೆ ಯಾವ್ದಂತ ನೋಡ್ಬೇಕಂದ್ರೆ ಅದು ಯೆರೂಸಲೇಮ್. ಯೆರೂಸಲೇಮ್ಗೆ ಇದ್ದಂತ ಅಲೇ ಒಂದು ಹೆಸರು ಏನಪ್ಪಾ ಅಂತ ನೋಡ್ಬೇಕಾದ್ರೆ ಸಾಲೇಮ್ ಅಂತ ಅದಕ್ಕೆ ಹೆಸರಿತ್ತು. ಆಮೇಲೆ ಹೋಗ್ತಾ ಹೋಗ್ತಾ ಅದಕ್ಕೆ ಹೆಸರೇನಾಯ್ತು, ಅದು ಯೆರೂಸಲೇಮ್ ಅಂತ ಅದು ಮಾರ್ಪಟ್ಟಿದೆ. ಆದ್ರೆ ಪ್ರಿಯ ಸುರಸರೇ, ಈ ಮೆಲ್ಕಿಜೆದೆಕನು ಯಾವ ಊರಿಗೆ ರಾಜನಾಗಿದ್ದು ಇದ್ರು ಅಂತ ನೋಡ್ಬೇಕಾದ್ರೆ ಯೆರೂಸಲೇಮ್ಗೆ, ಸಲಮಿನ ರಾಜನು ಮತ್ತು ಪರಾತ್ಮನಾದ ದೇವರಿಗೆ ಯಾಜಕನಾಗಿದ್ರು ಅಂತ ನೋಡ್ತೀವಿ. ಆದ್ರೆ ಪ್ರಿಯ ಸುರಸರು, ಒಂದು ವಿಷಯವನ್ನ ನಾವು ಇಲ್ಲಿ ನೆನಪಿಗೆ ತರಬೇಕು ಏನಂತ ನೋಡ್ಬೇಕಂದ್ರೆ, ನ್ಯಾಯ ಪ್ರಮಾಣದಲ್ಲಿ ಯಾಜಕತ್ವ ಒಂದು ಗೋತ್ರಕ್ಕೆ ಕೊಡಲ್ಪಟ್ಟಿತ್ತು ಮತ್ತು ಆಳ್ವಿಕೆ ಬಂದು ಇನ್ನೊಂದು ಗೋತ್ರಕ್ಕೆ ಕೊಡಲ್ಪಟ್ಟಿತ್ತು. ಆಳ್ವಿಕೆ ಅಂದ್ರೆ ರೂಲಿಂಗ್ ಮಾಡೋದು, ರಾಜನಾಗಿದ್ದು ಆ ಜನರನ್ನ ಆಳ್ವಿಕೆ ಮಾಡುವಂತದ್ದು ದೇವರು ಯಾವ ಗೋತ್ರಕ್ಕೆ ನೇಮಿಸಿದ್ರು ಅಂತ ನೋಡ್ಬೇಕಾದ್ರೆ ಯೂದ ಗೋತ್ರಕ್ಕೆ. ಯೂದ ಗೋತ್ರದವರೇ ಯಾಜಕ ಏನ್ ಮಾಡ್ಬೇಕು, ಆಳ್ವಿಕೆ ನಡೆಸ್ಬೇಕು. ಆದ್ರೆ ಯಾಜಕತ್ವ ಯಾರು ಮಾಡ್ಬೇಕು ಅಂತ ನೋಡ್ಬೇಕಾದ್ರೆ ಯಾಜಕತ್ವ ಬಂದು ಲೇವಿ ಗೋತ್ರದಿಂದ ಬಂದ ಅರೋನನ ಕುಟುಂಬದವರು ಮಾತ್ರವೇ ಮಾಡಬೇಕಾಗಿತ್ತು. ಅವರ ಬಿಟ್ಟು ಬೇರೆ ಯಾರಾದ್ರೂ ಮಾಡಿದ್ರೆ ಅವರಿಗೆ ಕಠಿಣವಾದ ಶಿಕ್ಷೆಗಳು ಆಗ್ತಿತ್ತು. ಅಂದ್ರೆ ಒಂದು ಅರಸನು ಯಾಜಕರು ಮಾಡಬೇಕಾದಂತ ಕೆಲಸಗಳಲ್ಲಿ ತಲೆ ಇಡಬಾರದು, ತಲೆ ಹಾಕಬಾರದು. ಆ ರೀತಿಯಾಗಿ ತಲೆ ಇಟ್ಟು ಇಬ್ರು ಮನುಷ್ಯರು ಏನಾಗಿದ್ದಾರೆ, ಶಿಕ್ಷೆನ ಹೊಂದಿದ್ದಾರೆ. ಒಂದು ಮೊದಲನೇದಾದ್ರು ಯಾರಂತ ನೋಡ್ಬೇಕಾದ್ರೆ ಸೌಲನು. ಸೌಲನು ಬಲಿ ಕೊಟ್ಬಿಡ್ತಾನೆ, ಸಾಮೇಲನ ಬರೋದಕ್ಕೆ ಮುಂಚೆನೆ ಬಲಿ ಕೊಟ್ಬಿಡ್ತಾನೆ. ಆಗ ಅಲ್ಲಿ ದೇವರು ಅದ ವಿಷಯದಲ್ಲಿ ಏನಾದ್ರು ಅಲ್ಲಿ ದೇವರು ಕೋಪಗೊಂಡ್ರು. ಎರಡನೇದಾಗಿ ಊಸ್ಯ ರಾಜನು ಕೂಡ ಅಲ್ಲಿ ಕೂಡ ಅವನ ಧೂಪವನ್ನ ಅಲ್ಲಿ ಹಾಕ್ಬೇಕಾದ್ರೆ ಕೂಡ ಅದು ಕೂಡ ಒಂದು ರಾಜ ಯಾಜಕ ಕೆಲಸ ತಲೆ ಇಟ್ಟಿದ್ದ ಅಂತ ನೋಡ್ತೀವಿ. ಅಂದ್ರೆ ಸೆಪರೇಟ್, ಇದು ಬೇರೆ ಇದು ಬೇರೆ ಆಗಿತ್ತು. ಆದ್ರೆ ಮೆಲ್ಕಿಜೆದೆಕನ ಆತರ ಅಲ್ಲ ಪ್ರಿಯ ಸರ್. ಮೆಲ್ಕಿಜೆದೆಕನ ಬಗ್ಗೆ ಇರ್ಬೇಕಾದ್ರೆ ಎರಡು ಕಂಬೈಂಡ್ ಆಗಿತ್ತು, ಎರಡು ಸೇರಿತ್ತು. ಏನಪ್ಪ ಅಂದ್ರೆ ಯಾಜತ್ವನು ಸೇರಿತ್ತು, ರಾಜಕೀಯನು ಸೇರಿತ್ತು. ಅಂದ್ರೆ ಅವನಿಗೆ ರಾಜ್ಯನೂ ಇತ್ತು, ಅವನು ರಾಜನಾಗಿ ಕೂಡ ಇದ್ದ. ಅದೇ ಸಂದರ್ಭದಲ್ಲಿ ಅವನು ಯಾಜಕನಾಗಿ ಕೂಡ ಇದ್ದ ಅಂತ ಇಲ್ಲಿ ಅವನ ವಿಷಯವಾಗಿ ಹೇಳ್ತಾರೆ. ನೆಕ್ಸ್ಟ್ ಅವನ ಹೆಸರಿಗೆ ಅರ್ಥವನ್ನ ಕೂಡ ಇಲ್ಲಿ ಏನ್ ಮಾಡ್ತಾರೆ ಪೌಲ ತಿಳಿಸ್ತಾರೆ. ಬೈಬಲ್ ಅಲ್ಲಿ ಇರುವಂತ ಪಾಠಗಳಲ್ಲಿ ಹೆಸರುಗಳ ಬಗ್ಗೆ ಇರುವಂತ ಪಾಠಗಳು ಕೂಡ ನಮ್ಗೆ ಮುಖ್ಯವಾಗಿದೆ. ಬೈಬಲ್ ಅಲ್ಲಿ ಯಾವ್ದಾದ್ರು ಒಂದು ಹೆಸರು ಇಡಲ್ಪಟ್ರೆ ಅದಕ್ಕೆ ಒಂದು ಅರ್ಥ ಇರ್ತದೆ. ಉದಾಹರಣೆಗೆ ಯೇಸು ಅಂದ್ರೆ ಏನಪ್ಪ ಅಂತ ಅರ್ಥ ನೋಡ್ಬೇಕಂದ್ರೆ ನಮ್ಮೆಲ್ಲರಿಗೂ ಗೊತ್ತಿದೆ, ಯೇಸು ಅಂದ್ರೆ ರಕ್ಷಕ ಅಂತ. ಓಕೆನಾ, ಸೇವಿಯರ್. ಆ ರೀತಿಯಾಗಿ ಬೈಬಲ್ ಅಲ್ಲಿ ಹೆಸರುಗಳಿಗೆ ಏನಿದೆ, ಪಾಠಗಳಿದೆ.
ಅದನ್ನ ಇಲ್ಲಿ ಪೌಲರ್ ಏನ್ ಮಾಡ್ತಾರೆ ಇವರ ಹೆಸರುಗಳ ಅರ್ಥವನ್ನ ಕೂಡ ಇಲ್ಲಿ ಏನ್ ಮಾಡ್ತಾರೆ ಇಲ್ಲಿ ನಮ್ಗೆ ತಿಳಿಸ್ತಾರೆ. ಏನಪ್ಪಾ ಅಂದ್ರೆ ಮೆಲ್ಕಿಜೆದೆಕ್ ಅಂದ್ರೆ ಏನು ಅಂದ್ರೆ ನೀತಿಯ ಅರಸನು. ಮೆಲ್ಕಿಜೆದೆಕ್ ಅಂದ್ರೆ ನೀತಿಯ ಅರಸನು ಅಂತ. ಮತ್ತೆ ಸಲಮಿನ ಅರಸನು ಎಂಬ ಅಂದ್ರೆ ಏನಪ್ಪ ಅರಸನು ಅಂದ್ರೆ ಏನು ಅಂತ ನೋಡ್ಬೇಕಾದ್ರೆ ಸಮಾಧಾನದ ಅರಸನು, ದ ಕಿಂಗ್ ಆಫ್ ಪೀಸ್ ಅಂತ, ದ ಕಿಂಗ್ ಆಫ್ ರೈಚಸ್ನೆಸ್, ದ ಕಿಂಗ್ ಆಫ್ ಪೀಸ್ ಅಂತ ಇದರ ಅರ್ಥ ಅಂತ ಇಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಮೂರನೇ ವಚನದಲ್ಲಿ ಏನ್ ಹೇಳ್ತದೆ ಅಂತ ನೋಡ್ಬೇಕಾದ್ರೆ ಇವ್ರಿಗೆ ಏನಿಲ್ಲ ಅಂದ್ರೆ ತಂದೆ ತಾಯಿಯ ಒಂದು ವಿವರಣೆಗಳು ಏನಾಗಿಲ್ಲ ಇಲ್ಲಿ ಕೊಡಲ್ಪಟ್ಟಿಲ್ಲ. ಅದ್ರ ಕೆಲವರು ತಪ್ಪಾಗಿ ಕೂಡ ಅರ್ಥ ಮಾಡ್ಕೊಳ್ತಾರೆ. ವಾಕ್ಯ ಇನ್ನೊಂದ್ಸರಿ ಹೋದ್ರೆ ಏಳನೇ ಅಧ್ಯಾಯ ಮೂರನೇ ವಚನವನ್ನ ನಾವು ಇನ್ನೊಂದು ಸರಿ ಓದೋಣ ಪ್ರಿಯಸರು. ಅವನಿಗೆ ತಂದೆಯು ತಾಯಿಯು ವಂಶಾವಳಿಯೂ ಇಲ್ಲ, ಜನ್ಮದ ಆರಂಭವು ಆಯುಷ್ಯದ ಅಂತ್ಯವೂ ಇಲ್ಲ, ಅವನು ದೇವರ ಮಗನಿಗೆ ಸಮಾನ ಮಾಡಲ್ಪಟ್ಟಿದ್ದಾನೆ, ಅವನು ನಿರಂತರವಾಗಿಯೂ ಯಾಜಕನಾಗಿರುವವನು. ಪ್ರಿಯ ಸರಸರೇ ಇಲ್ಲಿ ಬೌಲರ್ ಇದನ್ನ ತಿಳಿಸ್ತಾರೆ ಅಂದ್ರೆ ಇದನ್ನ ಯಾವನು ಅವನಿಗೆ ವಂಶವಲಿ ಇಲ್ಲ, ತಂದೆ ತಾಯಿ ವಂಶಗಳಿ ಒಲಿ ಇಲ್ಲ, ಮತ್ತು ಅವನ ಜನನವು ಮತ್ತು ಅವನ ಮರಣವು ಬಗ್ಗೆ ಇಲ್ಲ ಅಂತ. ಅದರಿಂದ ಕೆಲವರು ಇದನ್ನ ಯಾವ ಯಾವ ರೀತಿಯಾಗಿ ಅರ್ಥ ಮಾಡ್ಕೊಳ್ತಾರೆ ಅಂದ್ರೆ ಮೆಲ್ಕಿಜೆದೆಕನು ಸತ್ತಿಲ್ಲ, ಅವ್ರಿಗೆ ಸಾವೇ ಇಲ್ಲ ಅಂತ ಕೆಲವರು ಅರ್ಥ ಮಾಡ್ಕೊಳ್ತಾರೆ. ಆದ್ರೆ ಪ್ರಿಯ ಸರಸರರು ಎಲ್ಲಾ ಮನುಷ್ಯರು ಸಾಯ್ಬೇಕು, ಅದೇ ದೇವರ ಒಂದು ಒಂದು ನೇಮಕವಾಗಿದೆ. ಪಾಪದ ಸಂಬಳವು ಎಲ್ಲರಿಗೆ ಮರಣ ಎಂಬುದು, ಎಲ್ಲಾ ಮನುಷ್ಯನು ಸಾಯಬೇಕು ಎಂಬುದು ದೇವರ ಒಂದು ನೇಮಕ, ದೇವರ ಒಂದು ಇದಾಗಿದೆ, ದಂಡನೆ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಮೆಲ್ಕಿಜೆದೆಕನ ಒಂದು ಆರಂಭವು ಅಂತ್ಯವು ಇಲ್ಲ ಅಂತ ಇಲ್ಲಿ ಹೇಳಲ್ಪಟ್ಟಿದ್ದಾವೆ. ಅರ್ಥ ಏನಪ್ಪ ಅಂದ್ರೆ ಇವನ ವಿಷಯವಾಗಿ ಯಾವ ವಂಶವಲ್ಲಿ ಏನಾಗಿಲ್ಲ ಬರೆಯಲ್ಪಟ್ಟಿಲ್ಲ. ಈಗ ನೋಡ್ತೀವಲ್ಲ, ಈಗ ಮತ್ತಾಯ ಒಂದನೇ ಅಧ್ಯಾಯದಲ್ಲಿ ನಾವು ಯೇಸು ಕ್ರಿಸ್ತನ ಒಂದು ವಂಶವಲ್ಲಿ ನೋಡ್ತೀವಿ. ಅಬ್ರಹಾಮನು ಈಸಾಕನ ಎತ್ತನು, ಈಸಾಕ್ ಯಾಕೋಬನ ಎತ್ತನು, ಯಾಕೋಬ 12 ಮಕ್ಕಳನ್ನ ಎತ್ತನ ಅಂತ ಈ ತರ ವಂಶವಲ್ಲಿ ಬಗ್ಗೆ ಯಾವ ವಿಷಯವಾಗಿ ಏನ್ ಮಾಡಿಲ್ಲ ಅಲ್ಲಿ ಬದ್ದಿಲ್ಲ. ಮತ್ತು ಅವರ ಹುಟ್ಟುವಿಕೆ ಬಗ್ಗೆ, ಅವ್ರು ಎಲ್ಲಿ ಹುಟ್ಟಿದ್ರು, ಯಾವ ಊರಲ್ಲಿ ಹುಟ್ಟಿದ್ರು, ಎಲ್ಲಿ ಯಾರಿಗೆ ಹುಟ್ಟಿದ್ರು, ಯಾವ ಡೀಟೇಲ್ಸ್ಗಳಿಲ್ಲ. ಮತ್ತು ಅವರ ಮರಣ ವಿಷಯ ಕೂಡ ಇಲ್ಲ, ಒಂದೇ ಘಟನೆಯಲ್ಲಿ ಬಂದು ಹೋಗ್ಬಿಟ್ರು ಅಷ್ಟೇ. ಅಬ್ರಹಾಮನ ವಿಷಯದಲ್ಲಿ ಬಂದು ಯಾಕೆ ದೇವರು ಈ ಒಂದು ಒಂದು ಪಾತ್ರೆಯನ್ನ ಇಲ್ಲಿ ತಂದು ತೋರಿಸ್ಬಿಟ್ಟು ಅಲ್ಲಿಂದ ಎತ್ಬಿಟ್ರು ಅಂತ ನೋಡ್ಬೇಕಂದ್ರೆ ಇದ್ರ ಅರ್ಥ ಏನಪ್ಪ ಅಂದ್ರೆ ಇದ್ರಲ್ಲಿ ಏನನ್ನ ನೋಡ್ಸ್ಬೇಕಂದ್ರೆ ದೇವರ ಕುಮಾರನಿಗೆ ಇವರೇನಾಗಿದ್ದಾರೆ, ಒಂದು ಛಾಯೆಯಾಗಿದ್ದಾರೆ. ಯೇಸು ಕ್ರಿಸ್ತನ ಒಂದು ಯಾಜಕತ್ವತ್ತಿಗೆ ಅಂದ್ರೆ ದೇವರು ಯೇಸು ಕ್ರಿಸ್ತನಿಗೆ ಕೊಡಬೇಕಾದಂತ ಯಾಜಕತ್ವಕ್ಕೆ ಏನ್ ಮಾಡ್ತಾ ಇದ್ದಾರೆ, ಇವರು ಒಂದು ಛಾಯೆಯಾಗಿ ಇಟ್ಟಿದ್ದಾರೆ ಅಂತ ಹೇಳಲ್ಪಟ್ಟು. ಇನ್ನೊಂದ್ಸರಿ ಒಂದು ಸಿಸ್ಟರ್ ಮೂರನೇ ವಚನ ಏಳನೇ ದೇಯ ಮತ್ತೆ ಎಬ್ರಾಯದವರಿಗೆ 7:3. ಅವನಿಗೆ ತಂದೆ ತಾಯಿಯು ವಂಶಾವಳಿಯೂ ಇಲ್ಲ, ಜನ್ಮದ ಆರಂಭವು ಆಯುಷ್ಯದ ಅಂತ್ಯವೂ ಇಲ್ಲ, ಅವನು ದೇವರ ಮಗನಿಗೆ ಸಮಾನ ಮಾಡಲ್ಪಟ್ಟಿದ್ದಾನೆ, ಅವನು ನಿರಂತರವಾಗಿ ಯಾಜಕನಾಗಿರುವವನು. ನೋಡಿದ್ರ ಪ್ರಿಯ ಸರಸರೇ, ಅವನು ದೇವರ ಮಗನಿಗೆ ದೇವರ ಕುಮಾರನಿಗೆ ಏನಾಗಿದ್ದಾರೆ, ಒಂದು ಒಂದು ಛಾಯೆಯಾಗಿ ಅಲ್ಲಿ ನೋಡ್ಸಿದಾರಂತ ನಾವ್ ಏನ್ ಮಾಡ್ತೀವಿ ಇಲ್ಲಿ ನೋಡ್ತೀವಿ. ಸರಿ ಪ್ರಿಯ ಸರಸರೇ, ಈಗ ಈ ಎರಡು ವಿಧವಾದ ಯಾಜಕತ್ವ ಬಗ್ಗೆ ಇಲ್ಲಿ ನಾವ್ ಏನ್ ಮಾಡ್ತಾ ಇದೀವಿ ನೋಡ್ತಾ ಬರ್ತಾ ಇದೀವಿ. ಮೊದಲನೇದು ಯಾವ್ದಂತ ನೋಡ್ಬೇಕಾದ್ರೆ ಈ ಮೆಲ್ಕಿಜೆದೆಕ್ಕೆ ಬೈಬಲ್ ಅನ್ನು ನೋಡ್ತೀವಿ. ಎರಡನೇದಾಗಿ ದೇವ್ರ ಏನ್ ಮಾಡಿದ್ರು, ನ್ಯಾಯ ಪ್ರಮಾಣದಲ್ಲಿ ಏನ್ ಮಾಡಿದ್ರು, ಒಂದು ಯಾಜಕತ್ವವನ್ನ ಆರಂಭಿಸಿದ್ರು. ಆದ್ರೆ ನ್ಯಾಯ ಪ್ರಮಾಣದಲ್ಲಿ ಬಂದಂತ ಯಾಜಕತ್ವ ಯಾರಿಗೆ ಹೋಯ್ತು ಅಂತ ನೋಡ್ಬೇಕಂದ್ರೆ ಆರೋನು ಮತ್ತು ಅವನ ಕುಟುಂಬದವರಿಗೆ ಹೋಯ್ತು. ಆದ್ರೆ ಅವರ ಒಂದು ಸೇವೆಗಳು ಏನಾಗಿತ್ತು ಅಂತ ನೋಡ್ಬೇಕಾದ್ರೆ ಪ್ರಿಯ ಸಹೋದರರೇ, ಅವರು ಆಳ್ವಿಕೆ ಮಾಡೋದು ಇಲ್ಲ, ಬರೀ ಅವರು ಏನ್ ಮಾಡ್ತಾ ಇದ್ರು ಅಂತ ನೋಡ್ಬೇಕಾದ್ರೆ ಅವರು ಬರೀ ಬಲಿಗಳನ್ನ ಸಲ್ಲಿಸುವಂತ ಒಂದು ಸೇವೆಯನ್ನ ಮಾಡ್ತಾ ಇದ್ರು. ದೇವರಿಗೆ ಬಲಿ ಸಲ್ಲಿಸುವಂತ ಆ ದೇವದರ್ಶನ ಗೋಡಾರದಲ್ಲಿ ಬಲಿ ಸಲ್ಲಿಸುವಂತ ಒಂದು ಸೇವೆಗಳನ್ನ ಏನ್ ಮಾಡ್ತಾ ಇದ್ರು, ಅವ್ರು ಮಾಡ್ತಾ ಇದ್ರು ಅಂತ ನಾವು ನೋಡ್ತೀವಿ. ಪ್ರಿಯ ಸೇದಿಕ ಅರ್ಥವನ್ನ ಅಲ್ಲಿ ಪೌಲರ್ ನಮ್ಗೆ ತಿಳಿಸ್ತಾರೆ. ಏನಂತ ತಿಳಿಸ್ತಾರೆ ಅಂದ್ರೆ ಇವ್ರ ಬಗ್ಗೆ ಹೇಳುತ್ತಾ ಅದನ್ನ 11ನೇ ವಚನವನ್ನ ಓದನ, 11th ವರ್ಷ ಓದನ, 11ನೇ ವಚನ. ಇಸ್ರಾಯೇಲರಿಗೆ ಉಂಟಾದ ಧರ್ಮಶಾಸ್ತ್ರವು ಲೇವಿಕ ಯಾಜಕತ್ವದ ಮೇಲೆಯೇ ಆಧಾರಗೊಂಡಿತ್ತಷ್ಟೇ. ಆ ಯಾಜಕತ್ವದಿಂದ ಸಂಪೂರ್ಣ ಸಿದ್ಧಿ ಉಂಟಾಗಿದ್ದರೆ ಆರೋನನ ತರಹದ
ಅವನಾಗಿರದೆ ಮೇಲ್ಕಿ ಜೇದೇಕನ ತರಹದ ಬೇರೊಬ್ಬ ಯಾಜಕನು ಬರುವುದಕ್ಕೆ ಅವಶ್ಯವೇನಿತ್ತು? ನೋಡಿದ್ರ ಎಷ್ಟು ಚಂದವಾಗಿ ದೇವರು ತನ್ನ ಯೋಜನೆಯನ್ನ ಇಲ್ಲಿ ನಡೆಸ್ತಾ ಇದ್ದಾರೆ ನೋಡ್ರಿ. ಆದ್ರೆ ಅರೋನನ ತರಗತಿಯ ಒಂದು ಯಾಜಕತ್ವ ಬಂದು ಒಂದು ಟೆಂಪ್ರವರಿ ಆಗಿ ಕೊಟ್ಟಿದ್ರು. ಅದು ಒಂದೇನ್ ಮಾಡಿಲ್ಲ, ಸಿದ್ಧಿಗೆ ತಂದಿಲ್ಲ ಪ್ರಿಯ ಸರಸರಿ. ಪೂರ್ತಿಯಾಗಿ ಮನುಷ್ಯನ ಪಾಪವನ್ನ ನಿವಾರಣೆ ಮಾಡಲಿಲ್ಲ, ಮತ್ತು ಮನುಷ್ಯನಿಗೆ ಪೂರ್ಣ ಒಂದು ರಕ್ಷಣೆಯನ್ನ ಏನ್ ಮಾಡಿಲ್ಲ, ತರಲಿಕ್ಕಾಗ್ಲಿಲ್ಲ. ಆದ್ರಿಂದನೇ ಇನ್ನೊಂದು ಯಾಜಕತ್ವವನ್ನ ಏನ್ ಮಾಡ್ಬೇಕಾಗಿತ್ತು, ತರೋದಕ್ಕೆ ದೇವರು ಇಲ್ಲಿ ವಾಕ್ಯವು ಹೇಳಲ್ಪಟ್ಟಿತ್ತು. ಅದು ಯಾವ್ದಂತ ನೋಡ್ಬೇಕಾದ್ರೆ ಮೆಲ್ಕಿಜೆದೇಕನ ಒಂದು ತರಗತಿ. ಯಾಕೆಂದ್ರೆ ಎಲ್ಲರಿಗೂ ಒಂದು ಪ್ರಶ್ನೆ ಆಯ್ತು. ಏನಂತ ಪ್ರಶ್ನೆ ಆಯ್ತಂದ್ರೆ, ಯೇಸು ಕ್ರಿಸ್ತನ ಯೂದಾ ಗೋತ್ರದಲ್ಲಿ ಹುಟ್ಟಿದ್ರಲ್ಲಪ್ಪ, ಹಾಗಾದ್ರೆ ಅವ್ರು ಹೇಗೆ ಯಾಜಕನಾಗ್ತಾರೆ? ಯೇಸು ಕ್ರಿಸ್ತನ ಬಗ್ಗೆ ನಾವು ನೋಡ್ಬೇಕಾದ್ರೆ, ಯೇಸು ಕ್ರಿಸ್ತನ್ ನಮ್ಗೆನಾಗಿದ್ದಾರೆ, ಮಹಾಯಾಜಕನಾಗಿದ್ದಾರೆ. ಆದ್ರೆ ಮಹಾಯಾಜಕರು ಯಾಜಕರೆಲ್ಲ ಯಾವ ವಂಶಗಳಲ್ಲಿ ಬರ್ಬೇಕಾದ್ರೆ, ಎಲ್ಲರೂ ಲೇವಿ ಗೋತ್ರದಲ್ಲಿ ಬರ್ಬೇಕಾಗಿತ್ತಲ್ಲ. ಹಾಗಾದ್ರೆ ಯೇಸು ಕ್ರಿಸ್ತನ ಯೂದಾ ಗೋತ್ರದಲ್ಲಿ ಬಂದ್ರಲ್ಲ, ಹೇಗೆ ಅದು ಅಂತ ಒಂದು ಪ್ರಶ್ನೆ ಬರ್ಬೇಕಾದ್ರೆ ಇಲ್ಲಿ ಪೌಲರ್ ಇದನ್ನ ತಿಳಿಸ್ತಾರೆ. ಹದಿನಾಲ್ಕನೇ ವಚನ ಓದಿ ಸಿಸ್ಟರ್, 14th ವರ್ಸ್. ನಮ್ಮ ಕರ್ತನು ಯಹೂದ ಕುಲದಲ್ಲಿ ಜನಿಸಿದವನೆಂಬುದು ಪ್ರಸಿದ್ಧವಾಗಿದೆಯಷ್ಟೇ. ಈ ಕುಲದ ವಿಷಯದಲ್ಲಿ ಮೋಶೆಯು ಯಾಜಕರ ಸಂಬಂಧವಾಗಿ ಒಂದು ಮಾತನ್ನಾದರೂ ಹೇಳಲಿಲ್ಲ. ನೋಡಿದ್ರ ಎಷ್ಟು ಚಂದವಾಗಿ ನಾವು ನೋಡ್ತೀವಿ ಅಂದ್ರೆ, ಈ ಒಂದು ಯಹೂದ ಗೋತ್ರದಲ್ಲಿ ಹುಟ್ಟಿದ್ದವರು ಹೇಗೆ ಯಾಜಕರಾದ್ರು ಅಂತ ಇಲ್ಲಿ ಪ್ರಶ್ನೆ ಬರ್ಬೇಕಾದ್ರೆ ಇದನ್ನ ಅರ್ಥ ಪಡಿಸೋದಕ್ಕಿನ ಇದನ್ನ ವಿವರಿಸ್ತಾರೆ ಪ್ರಿಯರೇ. ಹಾಗಾದ್ರೆ ಇದನ್ನ ಅರ್ಥ ಪಡಿಸೋದಕ್ಕೇನೆ ಏನ್ ಮಾಡ್ತಾರೆ, ಇದನ್ನ ವಿವರಿಸ್ತಾರೆ. ಏನಪ್ಪಾ ಅಂದ್ರೆ, ಯೇಸು ಕ್ರಿಸ್ತನು ಬಂದು ಅರೋನನ ಒಂದು ಸಂಬಂಧದಿಂದ ಏನಾಗಿಲ್ಲ, ಯಾಜಕನಿಲ್ಲ, ಅವರು ಮೆಲ್ಕಿಜೆದೇಕನ ಒಂದು ತರಗತಿಯಿಂದ ಏನಾಗಿದ್ದಾರೆ, ಯಾಜಕನು ಅಂತ ಇಲ್ಲಿ ಏನ್ ಮಾಡ್ತಾರೆ ತಿಳಿಸ್ತಾರೆ. ಹಾಗಾದರೆ ಅರೋನನ ತರಗತಿಯಾದಂತ ಒಂದು ಯಾಜಕತ್ವ ಏನಾಗಿತ್ತು ಅಂತ ನೋಡ್ಬೇಕಾದ್ರೆ, ಅದು ಬೆರಿ ಒಂದು ಛಾಯೆಯಾಗಿತ್ತು, ಮೇಲುಗಳ ಒಂದು ಛಾಯೆ ಮಾತ್ರ. ಆದ್ರೆ ಯೇಸು ಕ್ರಿಸ್ತನ ಏನಾಗಿದ್ದಾರೆ ಅಂತ ನೋಡ್ಬೇಕಂದ್ರೆ, ಅವರು ನಮ್ಮ ಮಹಾಯಾಜಕನಂತ ಹಲವಾರು ಕಡೆ ಏನಾಗಿದೆ ಬರೆಯಲ್ಪಟ್ಟಿದೆ. ವಾಕ್ಯಗಳು ಓದನ ಒಂದೊಂದಾಗಿ. ಎಬ್ರಾಯದವರಿಗೆ 9ನೇ ಅಧ್ಯಾಯದಲ್ಲಿ 11ನೇ ವಚನವನ್ನ ಓದನ. ಎಬ್ರಾಯದವರಿಗೆ 11ನೇ ಅಧ್ಯಾಯದಲ್ಲಿ 9ನೇ ವಚನವನ್ನ ಓದನ. ಸರಿ, 9ನೇ ಅಧ್ಯಾಯ 11ನೇ ವಚನ. ಈಗ ದೊರೆತಿರುವ ಮೇಲುಗಳನ್ನು ಕುರಿತು ಮಹಾಯಾಚಕನಾಗಿ ಬಂದು ಕೈಯಿಂದ ಕಟ್ಟಲ್ಪಟ್ಟಂತ, ಅಂದರೆ ಈ ಸೃಷ್ಟಿಗೆ ಸಂಬಂಧ ಪಡೆದಂತ ಘನವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ಗೂಡಾರದಲ್ಲಿ ಸೇವೆಯನ್ನು ಮಾಡುವವನಾಗಿ ಹೋತಗಳ ಮತ್ತು ಹೋರಿ ಕರಗಳ ರಕ್ತವನ್ನು ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಂಡವನಾಗಿ ಒಂದೇ ಸಾರಿ ದೇವರ ಸಾನ್ನಿಧ್ಯಕ್ಕೆ ನೋಡಿದ್ರ ಪ್ರಿಯ ಸರಸರೇ, ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ನಾವು ನೋಡ್ಬೇಕಾದ್ರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಏನಾಗಿದ್ದಾನೆ ಅಂತ ನೋಡ್ಬೇಕಾದ್ರೆ, ಮಹಾಯಾಜಕನಾಗಿ ಬಂದಿದ್ದಾರೆ. ಆದ್ರೆ ಇವರು ಸೇವೆ ಮಾಡಿದ್ದೆ ಬಂದು ಆ ಒಂದು ದೇವದರ್ಶನ ಗೂಡಾರ ಇತ್ತಲ್ಲ ಅದ್ರಲ್ಲಿ ಮಾಡಿಲ್ಲ, ತನ್ನ ದೇಹನೇ ಏನಾಗಿತ್ತು, ದೇವದರ್ಶನ ಗೂಡಾರವಾಗಿತ್ತು. ಅವರ ಒಂದು ದೇಹ ಅದರಲ್ಲೇ ಅವ್ರ ಸೇವೆನ ನಡೆಸಿದ್ರು, ಅದಲ್ಲೇ ದೇವರಿಗೆ ಆರಾಧನೆ ನಡೆಸಿದ್ರು. ಅಂದ್ರೆ ಸೇವೆ ಮಾಡಿದ್ರು, ದೇವರ ಒಂದು ಊಳ್ಯವನ್ನ ಏನ್ ಮಾಡಿದ್ರು, ಸೇವೆಯನ್ನ ಮಾಡಿದ್ರು ಅಂತ ನೋಡ್ತೀವಿ. ಮತ್ತು ಓರಿ ಹೋತಗಳ ರಕ್ತಗಳನ್ನೆಲ್ಲ ಅವರು ಹತ್ಕೊಂಡು ಹೋಗಿದ್ದು, ತನ್ನ ಸ್ವಂತ ರಕ್ತವನ್ನ ಏನ್ ಮಾಡಿದ್ರು, ಅವರು ತೆಗೆದುಕೊಂಡು ಏನಾದ್ರು ಪರಲೋಕದಲ್ಲಿ ಅದನ್ನ ಏನ್ ಮಾಡಿದ್ರು, ದೇವರ ಒಂದು ಸನ್ನಿಧಾನದಲ್ಲಿ ಅದನ್ನ ಇಟ್ಟಿದ್ರು ಅಂತ ನೋಡ್ತೀವಿ. ಸಾಗಾದ್ರೆ ಮೊದಲನೇದಕ್ಕೂ ಎರಡನೇದಕ್ಕೂ ಏನಪ್ಪಾ ಡಿಫ್ರೆನ್ಸಸ್ ಅಂತ ನೋಡ್ಬೇಕಾದ್ರೆ, ಮೊದಲನೇದು ಬಂದು ಅರೋನನ ಯಾಜಕತ್ವ ಬಂದು ಬರೀ ಬಲಿಗಳು ಮಾತ್ರ ಸಲ್ಲಿಸೋದಾಗಿತ್ತು. ಆದ್ರೆ ಅದರಲ್ಲಿ ಆಳ್ವಿಕೆ ಇರ್ಲಿಲ್ಲ, ಆಳ್ವಿಕೆ ಮಾಡುವಂಥದ್ದು ಅದರಲ್ಲಿ ಇರ್ಲಿಲ್ಲ, ಆದ್ರೆ ಅದು ಬಲಿನ ಸಲ್ಲಿಸುವಂತದ್ದಾಗಿತ್ತು. ಹೌದು ಪ್ರಿಯ ಸುರಸರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿ ಬಂದ ಆ ಮೂರುವರೆ ವರ್ಷ ಕಾಲ ತನ್ನ ದೀಕ್ಷಾಸ್ಥಾನದಿಂದ ಹಿಡಿದು ತನ್ನ ಸಿಲುಬೆ ಮರಣದವರೆಗೆ ಅವರು ಯಾವ ಒಂದು ಸೇವೆ ಮಾಡಿದ್ರು ಅಂದ್ರೆ, ಈ ಗೂಡಾರದಲ್ಲಿ ಏನೆಲ್ಲ ಸೇವೆಗಳು ಮಾಡ್ಬೇಕಲ್ಲ, ಅಲ್ಲಿ ಬಲಿಗಳನ್ನ ಸಲ್ಲಿಸೋದು, ಮತ್ತೆ ಧೂಪ ಹಾಕ್ಬೇಕು, ದೀಪವನ್ನ ಅಣಿಸ್ಬೇಕು,
ಮತ್ತೆ ಅಲ್ಲಿ ಇರುವಂತ ಧೂಪ ಮತ್ತು ರೊಟ್ಟಿ ಇದು ಸಮುಗಪದ ಒಂದು ಮೇಸೆ ಇತ್ತು ಮತ್ತು ಅತಿ ಪವಿತ್ರ ಸ್ಥಳದಲ್ಲಿ ಮಂಜುಷದ ಪೆಟ್ಟಿ ಇತ್ತು ಇದೆಲ್ಲ ಏನಪ್ಪ ಅಂತ ನೋಡಬೇಕು ಆತ್ಮಿಕ ಅರ್ಥಗಳೆಲ್ಲ ನೋಡಿದೀವಿ ನಾವು ಪ್ರಿಯ ಸಹೋದರರೇ ಆದರೆ ಯೇಸು ಕ್ರಿಸ್ತನ 30 ವರ್ಷದವರೆಗೆ ಈ ಒಂದು ದೇವದರ್ಶನ ಗೂಡಾರದಲ್ಲಿ ಅವರು ಎಲ್ಲಿದ್ರು ಅಂತ ನೋಡಬೇಕಾದ್ರೆ 30 ಇಯರ್ಸ್ ಅವರು ಬಂದು ಎಲ್ಲಿದ್ರು ಅಂತ ನೋಡಬೇಕಾದ್ರೆ ದೇವದರ್ಶನ ಗೂಡಾರದಲ್ಲಿ ಪ್ರಿಯ ಸಹೋದರರೇ ಅಂಗಳದಲ್ಲಿ ಇದ್ರು ಒಂದು ಅವರು ನೀತಿವಂತರಾಗಿದ್ರು ಯಾವಾಗ ದೀಕ್ಷಾಸನ ಅವರು ಮಾಡಿಕೊಂಡ್ರು ಆವಾಗ ಅವರು ಎಲ್ಲಿಗೆ ಪ್ರವೇಶಿಸ ಅಂತ ನೋಡಬೇಕಾದ್ರೆ ಈ ಒಂದು ಪವಿತ್ರ ಸ್ಥಳದಲ್ಲಿ ದೀಪ ಧೂಪ ಎಲ್ಲವೂ ಅಲ್ಲಿತ್ತು ಇದರಲ್ಲಿ 3.5 ವರ್ಷ ಇಲ್ಲಿ ಏನ್ ಮಾಡಿದ್ರು ದೇವರ ಒಂದು ಸೇವೆಯನ್ನ ಏನ್ ಮಾಡಿದ್ರು ನಡೆಸಿದ್ರು ದೀಪ ಅನ್ನಿಸೋದು ನಮ್ಗೆ ಗೊತ್ತಿತ್ತು ಅದ್ರ ಅರ್ಥಗಳು ಏನಂತ ಅಂದ್ರೆ ಲೋಕಕ್ಕೆ ಬೆಲಕಾಗಿದ್ರು ಅವರು ಅದೇ ಸಮಯದಲ್ಲಿ ಧೂಪ ಹಾಕೋದೇನಪ್ಪ ಅಂದ್ರೆ ದೇವರಿಗೆ ಮೆಚ್ಚುಗೆಯಾದ ಒಂದು ಜೀವನವನ್ನ ನಡೆಸಿದ್ದವರು ದೇವರಿಗೆ ಮೆಚ್ಚುಗೆಯಾದ ಒಂದು ಜೀವನವನ್ನ ನಡೆಸಿದ್ದು ಇದರ ಬಗ್ಗೆ ಎಲ್ಲ ನಾವು ವಚನಗಳಲ್ಲಿ ಓದಿದೀವಲ್ಲ ಎಫೆಸದವರಿಗೆ 5:2 ವಚನವನ್ನ ಓದನ ಯೇಸು ಕ್ರಿಸ್ತನು 3.5 ವರ್ಷ ಕಾಲ ಈ ಧೂಪವನ್ನ ಏನ್ ಮಾಡಿದ್ರು ಹಾಕಿದ್ರು ಎಫೆಸದವರಿಗೆ 5:2 ವಚನವನ್ನ ಓದ್ರಿ ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡ್ಕೊಳ್ಳಿರಿ ನೋಡದಾ ಕ್ರಿಸ್ತನು ನಮಗೆ ಸುಗಂಧ ವಾಸನೆಯುಳ್ಳ ಒಂದು ಧೂಪವಾಗಿಯೂ ಒಂದು ಕಾಣಿಕೆಯಾಗಿಯೂ ತನ್ನನ್ನೇ ಏನ್ ಮಾಡಿದ್ರು ಅರ್ಪಿಸಿದ್ರು ಅಂತ ನೋಡ್ತೀವಿ ಆ 3.5 ವರ್ಷ ಕಾಲ ಅವರ ಜೀವನ ಇತ್ತಲ್ಲ ಅದು ದೇವರಿಗೆ ಹೆಂಗಿತ್ತು ಅಂತ ನೋಡ್ಬೇಕಂದ್ರೆ ಸುಗಂಧ ವಾಸನೆ ಅಂದ್ರೆ ಏನಪ್ಪ ಅದ್ರ ಅರ್ಥ ಅಂದ್ರೆ ದೇವರಿಗೆ ಮೆಚ್ಚುಗೆಯಾದ ಒಂದು ಜೀವನ ದೇವರು ಇಷ್ಟಪಡುವಂತ ಒಂದು ಜೀವನವನ್ನ ಏನ್ ಮಾಡ್ತಾ ಇದ್ರು ಯೇಸು ಕ್ರಿಸ್ತನು ಮಾಡ್ತಾ ಇದ್ರು ಯಾವಾಗ್ಲೂ ಅವ್ರು ಮೆಚ್ಚಿಸುವುದಂತೆ ಮಾಡ್ತಾ ಇದ್ರು ಅಂತ ನೋಡ್ತೀವಿ ನೋಡಿ ಒಂದು ವಾಕ್ಯ ಓದನ ಯೋಹಾನ 8:29 ವಚನವನ್ನ ಓದನ ನೋಡಿ ಯೇಸು ಕ್ರಿಸ್ತನು ಯಾವಾಗ್ಲೂ ಯಾರನ್ನ ಮೆಚ್ಚಿಸ್ತಾ ಇದ್ರು ಅಂತ ನೋಡ್ಬೇಕಾದ್ರೆ ದೇವರನ್ನ ತನ್ನ ತಂದೆಯಾದ ದೇವರನ್ನ ಅಂತ ನೋಡ್ತೀವಿ ಬಾಕಿ ಹೋದ್ರಿ ಯೋಹಾನ 8:29 ಓದನ ನಾನು ಆತನಿಗೆ ಮೆಚ್ಚುಗೆಯಾದದ್ದನ್ನು ಯಾವಾಗಲೂ ಮಾಡುವುದರಿಂದ ಆತನು ನನ್ನನ್ನು ಒಂಟಿಗನಾಗಿ ಬಿಡಲಿಲ್ಲ ಅಂದನು ನೋಡಿದ್ರ ಎಂತ ಒಂದು ಮಾತು ನೋಡಿ ಪ್ರಿಯರೇ ನಾನು ಆತನಿಗೆ ಮೆಚ್ಚುಗೆಯಾದದ್ದನ್ನು ಯಾವಾಗ್ಲೂ ಮಾಡೋದು ನಾವಾದ್ರೆ ಯಾವತ್ತಾದ್ರೂ ಒಂದು ದಿನ ದೇವರಿಗೆ ಮೆಚ್ಚುಗೆಯಾಗಿ ಮಾಡ್ತೀವಿ ದಿನ ನಮ್ಗೆ ಮೆಚ್ಚುಗೆಯಾದದೇ ನಾವು ಮಾಡ್ತೀವಿ ಆದ್ರೆ ಯೇಸು ಕ್ರಿಸ್ತನ ಆ ರೀತಿಯೆಲ್ಲ ಅವರು ಯಾವಾಗ್ಲೂ ಮೆಚ್ಚುಗೆ ಅವ್ರಿಗೆ ಮೆಚ್ಚುಗೆ ಅದನ್ನೇ ಮಾಡ್ತಾ ಇದ್ರು ಅಂದ್ರೆ ಅದ್ರಿಂದ ಅವ್ರನ್ನ ದೇವರು ಒಂಟಿಕೆನಾಗಿ ಏನ್ ಮಾಡಿಲ್ಲ ಅಂತೆ ಬಿಟ್ಟಿಲ್ಲ ಅದು ಪ್ರಿಯ ಸರಸ್ವರರೇ ಅಂತ ಒಂದು ಮಹಾಯಾಜಕನು ಇಲ್ಲಿ ನೋಡಿ ಈ ಒಂದು ಧೂಪವನ್ನ ಎಷ್ಟು ಹಾಕ್ಬೇಕಂದ್ರೆ ಆ ಧೂಪ ಬಂದು ಆ ಹೊಗೆ ಏನಾಗ್ಬೇಕಂದ್ರೆ ಪವಿತ್ರ ಸ್ಥಳ ಪೂರ್ತಿ ತುಂಬಿ ಅತಿ ಪವಿತ್ರ ಸ್ಥಳಕ್ಕೆ ಏನಾಗ್ಬೇಕಾದ್ರೆ ಹೊರಗಡೆ ಹೋಗ್ಬೇಕು ಅತಿ ಪವಿತ್ರ ಸ್ಥಳದಲ್ಲಿ ಹೋಗಿ ಏನಾಗ್ಬೇಕಂದ್ರೆ ಆ ಒಂದು ಮಂಜುಷದ ಪೆಟ್ಟಿ ಮೇಲೆ ಇರುವಂತ ಕೃಪಾಸನವನ್ನ ಏನ್ ಮಾಡ್ಬೇಕು ಆ ಹೊಗೆ ಮುಚ್ಚಬೇಕು ಪ್ರಿಯರೇ ಅಷ್ಟು ಧೂಪವನ್ನ ಏನ್ ಮಾಡ್ಬೇಕು ಅಲ್ಲಿ ಹಾಕಬೇಕು ಅದರ ವಾಕ್ಯವನ್ನ ಓದನ ಯಾಜಕ ಕಂಠ 16:5 ಈ ಪವಿತ್ರ ಅತಿ ಪವಿತ್ರ ಸ್ಥಳದ ಒಳಗೆ ಹೋಗೋದಕ್ಕೆ ಮುಂಚಿತವಾಗಿ ಆ ಯಾಜಕ ಏನ್ ಮಾಡ್ಬೇಕಂತ ನೋಡ್ಬೇಕಂದ್ರೆ ಧೂಪವನ್ನ ಹಾಕ್ಬೇಕು ಆ ಧೂಪದ ಹೊಗೆ ಏನಾಗ್ಬೇಕಂದ್ರೆ ಈ ಪವಿತ್ರ ಸ್ಥಳ ಪೂರ್ತಿ ತುಂಬಿ ಅತಿ ಪವಿತ್ರ ಸ್ಥಳಕ್ಕೆ ಏನಾಗ್ಬೇಕು ಅದು ಒಳಗಡೆ ಹೋಗಿ ಈ ಮಂಜುಷದ ಪೆಟ್ಟಿ ಇದರ ಮೇಲೆ ಇರೋಂತ ಕೃಪಾಸನವನ್ನ ಏನ್ ಮಾಡ್ಬೇಕು ಅದು ಮುಚ್ಚಬೇಕು ಹೋದ್ರಿ ವಚನವನ್ನ ಯಾಜಕ ಕಾಂಡ 16:5 ವಚನ 12-13 ವಚನ ಓದ ಅವನು ತನಗೋಸ್ಕರವಾದ ಹೋರಿಯನ್ನು ವಧಿಸಿದ ಮೇಲೆ ಯೆಹೋವನ ಸನ್ನಿಧಿಯಲ್ಲಿರುವ ವೇದಿಕೆಯಿಂದ ಕೆಂಡಗಳನ್ನು ಧೂಪಾರತಿಯಲ್ಲಿ ತುಂಬಿಸಿ ಪರಿಮಳ ಧೂಪ ದ್ರವ್ಯದ ಚೂರ್ಣದಲ್ಲಿ 2 ಇಡಿ ತೆಗೆದುಕೊಂಡು ತೆರೆಯನ್ನು ದಾಟಿ ಆ ಧೂಪವನ್ನು ಯೆಹೋವನ ಸನ್ನಿಧಿಯಲ್ಲಿಯೇ ಕೆಂಡಗಳ ಮೇಲೆ ಹಾಕಬೇಕು. ಅವನಿಗೆ
ಪ್ರಾಣ ನಷ್ಟವಾಗದಂತೆ ಧೂಪದ ಹೊಗೆ ಮೇಘದೋಪಾದಿಯಲ್ಲಿ ಆಜ್ಞಾ ಶಾಸನಗಳ ಮೇಲಣ ಕೃಪಾಸನವನ್ನು ಮುಚ್ಚುವುದು. ನೋಡಿದ್ರ ಪ್ರಿಯ ಸರಸರಿ ಅವರಿಗೆ ಮರಣ ನಿಷೇಧ ಆಗದಂತೆ ಆ ಹೊಗೆ ಏನಾಗ್ಬೇಕಂದ್ರೆ ಇಲ್ಲಿ ಹೋಗ್ಬೇಕು ಪ್ರಿಯರೇ. ಹಾಗಾದ್ರೆ ಎಷ್ಟು ಮಟ್ಟಿಗೆ ಆ ಹೊಗೆ ಅಲ್ಲಿ ತುಂಬಿತ್ತು ಅಂದ್ರೆ ಅವರ ಎರಡು ಕೈಯಲ್ಲಿ ಏನ್ ಮಾಡಿದ್ರು ಕೈ ತುಂಬಾ ಎತ್ಕೊಂಡ್ರ ಅಂತ ನೋಡ್ತಿ. ಆದ್ರೆ ಅದ್ರ ಅರ್ಥ ಏನಪ್ಪ ಅಂದ್ರೆ ಯೇಸು ಕ್ರಿಸ್ತನು ತನ್ನ ಪೂರ್ಣ ಬಲದಿಂದ ತನ್ನ ಪೂರ್ಣ ಮನಸ್ಸಿಂದ ತನ್ನ ಪೂರ್ಣ ಹೃದಯದಿಂದ ದೇವ್ರನ್ನ ಮೆಚ್ಚಿಸಿದ್ರು. ದೇವ್ರನ್ನ ಮೆಚ್ಚಿಕೆಯಾದ ಜೀವನವನ್ನ ನಡೆಸಿದೆ ಈ ಧೂಪವನ್ನ ನಮ್ಗೆ ಏನ್ ಮಾಡುತ್ತೆ ನೋಡಿಸ್ತದೆ. ಅದು ಪ್ರೀತಿಯ ಸರಸರರೇ. ಹಾಗಾದ್ರೆ ನೋಡ್ಬೇಕಾದ್ರೆ ನಾವು ಇಲ್ಲಿ ಏನ್ ನೋಡ್ತೀವಿ ಅಂದ್ರೆ ಮೊದಲನೇದಾಗಿ ಈ ಯೇಸು ಕ್ರಿಸ್ತನು ಏನಾಗಿದ್ರು ಅಂತ ನೋಡ್ಬೇಕಾದ್ರೆ ಅವ್ರ ಮಠಾಯಾಜಕನಾಗಿದ್ರು. ಆದ್ರೆ ಯಾವ ತರಗತಿ ಅಂತ ನೋಡ್ಬೇಕಾದ್ರೆ ಅವರು ಅರೋನನ ತರಗತಿಯ ಒಂದು ಯಾಜಕನಾಗಿದ್ದು ಈ ಒಂದು ಬಲಿಯ ಸೇವೆಯನ್ನ ಏನ್ ಮಾಡಿದ್ರು ನಡೆಸಿದ್ರು. ತನ್ನನ್ನೇ ತನ್ನ ಸ್ವಂತ ರಕ್ತವನ್ನೇ ಏನ್ ಮಾಡಿದ್ರು ಅತಿ ಪವಿತ್ರ ಸ್ಥಳಕ್ಕೆ ಅವ್ರು ತಂದೋದ್ರು. ಈ ಗುಡಾರದಲ್ಲಿ ಸೇವೆ ಮಾಡಿಲ್ಲ, ತನ್ನ ದೇಹ ಎಂಬ ಗುಡಾರದಲ್ಲಿಯೇ ದೇವರಿಗೆ ಆರಾಧನೆ ನಡೆಸಿದ್ರು. ಆ ಮೂರುವರೆ ವರ್ಷ ಕಾಲ ಅವ್ರೇನ್ ಮಾಡಿದ್ರು ಅಂತ ನೋಡ್ಬೇಕಾದ್ರೆ ತನ್ನ ಈ ಬಲಿಯ ಒಂದು ಸೇವೆನ ನಡೆಸಿದ್ದೆ ಈ ಒಂದು ಅರೋನನ ಸೇವೆಗೆ ಯಾಜಕತ್ವನ ಏನ್ ಮಾಡುತ್ತೆ ನೋಡಿಸ್ತದೆ ಪ್ರಿಯ ಸುರೇಶ್. ಸರಿ, ನೆಕ್ಸ್ಟ್ ಈ ಯಾಜಕತ್ವ ಈ ಯಾಜಕ ಏನ್ ಮಾಡ್ಬೇಕಂತ ನೋಡ್ಬೇಕಾದ್ರೆ ಈ ಯಾಜಕತ್ವ ಯಾಜಕ ಬಂದು ತನ್ನ ಹತ್ರ ಬರುವಂತ ಎಲ್ಲಾ ಒಂದು ಜನರಿಗೆ ಅವನು ಕರ್ಣಿ ತೋರಿಸುವಂತನಾಗಿದ್ದ. ಯಾತಕ್ಕಾಗಿ ಬರ್ತಾ ಇದ್ರು ಯಾಜಕನ ಹತ್ರ ಎಲ್ಲರೂ ಅಂತ ನೋಡ್ಬೇಕಾದ್ರೆ ತಾನು ಏನಾದ್ರೂ ಪಾಪಗಳನ್ನ ಮಾಡ್ಬಿಟ್ರೆ ತಾನು ಏನಾದ್ರೂ ಪಾಪವನ್ನ ಮಾಡ್ಬಿಟ್ರೆ ಆ ಪಾಪಕ್ಕಾಗಿ ಬಲಿಗಳನ್ನ ತಂದು ಅಲ್ಲಿ ಯಾಜಕನ ಹತ್ರ ಒಪ್ಪಿಸಿ ಯಾಜಕನ ಮುಖಾಂತರ ಆ ಪಾಪನ ನಿವಾರಣೆ ಮಾಡೋದಕ್ಕಾಗಿ ಬಲಿಗಳನ್ನ ಕೊಡ್ತಾ ಇದ್ರು, ಯಾಜಕ ಮಾಡ್ತಾ ಇದ್ರು. ಅದೇ ಪ್ರಿಯ ಸರಸರೇ, ಅದೇ ರೀತಿಯಾಗಿ ನಮಗೂ ಕೂಡ ನಾವು ದಿನನಿತ್ಯ ಮಾಡುವಂತ ಪಾಪಗಳಿಗೆ ನಾವು ಬಲಹೀನತದಲ್ಲಿ ಮಾಡುವಂತ ಪಾಪಗಳಿಗೆ ನಮಗೋಸ್ಕರ ದೇವರ ಬಲಿಯಲ್ಲಿ ಮಾತಾಡುವಂತ ಮಹಾಯಾಜಕ ಇದ್ದಾರೆ. ಅದರ ವಿಷಯವಾಗಿ ನಾವು ಓದ ವಾಕ್ಯದಲ್ಲಿ ಎಬ್ರಾಯದವರಿಗೆ ನಾಲ್ಕನೇ ಅಧ್ಯಾಯದಲ್ಲಿ ವಾಕ್ಯ ಓದ್ರಿ, 14 ಮತ್ತು 15 ವಚನವನ್ನ ನಾವು ಓದೋಣ. ಆಕಾಶ ಮಂಡಲಗಳನ್ನು ದಾಟಿ ಹೋದ ದೇವ ಕುಮಾರನಾದ ಯೇಸು ಎಂಬ ಶ್ರೇಷ್ಠ ಮಹಾಯಾಜಕನು ನಮಗಿರುವುದರಿಂದ ನಾವು ಮಾಡಿರುವ ಪ್ರತಿಜ್ಞೆಯನ್ನು ಬಿಡದೆ ಹಿಡಿಯೋಣ. ಯಾಕೆಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಆದ್ದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ನೋಡಿದ್ರ ಪ್ರಿಯ ಸರಸರರೇ, ನಾವು ಕೃಪಾಸನದ ಮುಂದೆ ಹೋಗೋದಕ್ಕೆ ನಾವು ಧೈರ್ಯದಿಂದ ಹೋಗ್ಬೋದು. ಯಾಕೆಂದ್ರೆ ನಮ್ಮ ಯಾಜಕ ಎಂಥವನಾಗಿದ್ರಂದ್ರೆ ನಮ್ಮ ಹಾಗೆಯೇ ಅವ್ರು ಎಲ್ಲಾ ವಿಧವಾದ ಶೋಧನೆಗಳನ್ನ ಏನ್ ಮಾಡಿದ್ದಾರೆ ಅವರು ಸಂಧಿಸಿದ್ದಾರೆ, ಆದರೆ ಪಾಪ ಮಾಡಿಲ್ಲ. ಒಂದು ಮನುಷ್ಯನಿಗೆ ಯಾವಾಗೆಲ್ಲ ಶೋಧನೆಗಳು ಬರುತ್ತೋ ಅವುಗಳೆಲ್ಲ ಯೇಸು ಕ್ರಿಸ್ತನ ಏನ್ ಮಾಡಿದ್ದಾರೆ ತನ್ನ ಜೀವಿತ ಕಾಲದಲ್ಲಿ ಅವರು ಅದನ್ನ ನೋಡಿದ್ದಾರೆ. ಆದ್ರೆ ಪ್ರಿಯ ಸರಸರೇ, ಅವರು ಪಾಪ ಇಲ್ಲದಂತ ಒಂದು ಯಾಜಕನಾಗಿರೋದ್ರಿಂದ ನಾವು ಧೈರ್ಯದಿಂದ ಸಹಾಯವನ್ನ ಹೊಂದೋದಕ್ಕಾಗಿ ನಾವು ಎಲ್ಲಿ ಹೋಗ್ಬೋದಂದ್ರೆ ಈ ಮಹಾ ಅತಿ ಪವಿತ್ರ ಕೃಪಾಸನಕ್ಕೆ ಏನ್ ಮಾಡ್ಬೋದು ಹೋಗಬಹುದು ದೇವ್ರ ಹತ್ರ. ಯಾಕೆಂದ್ರೆ ನಮಗಾಗಿ ದೇವರ ಬಲಿ ಪ್ರಾರ್ಥನೆ ಮಾಡೋದಕ್ಕೆ ಯಾರಿದ್ದಾರಂತ ನೋಡ್ಬೇಕಾದ್ರೆ ನಮ್ಮ ಮಹಾಯಾಜಕನಿದ್ದಾರೆ. ಅದರಿಂದ ಈ ಬಲಿಗಳನ್ನ ತರುವಂತ ಎಲ್ಲರಿಗೋಸ್ಕರ ಆ ಮಹಾಯಾಜಕ ದೇವರ ಹತ್ರ ಏನ್ ಮಾಡ್ತಾ ಇದ್ರು, ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಅವರ ಪಾಪಕ್ಕಾಗಿ ದೇವರ ಹತ್ರ ಅವರು ಮಾತಾಡ್ತಾ ಇದ್ರು, ಪ್ರಾರ್ಥನೆ ಮಾಡ್ತಾ ಇದ್ರು. 1 ಯೋಹಾನ 2:1-2 ಓದೋಣ. 1 ಯೋಹಾನ 2:1 ಓದ್ರಿ ಸಿಸ್ಟರ್. ನನ್ನ ಪ್ರಿಯರಾದ ಮಕ್ಕಳೇ, ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ. ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಮಹಾ ಸಹಾಯಕನು ನಮಗಿದ್ದಾನೆ.
ಆತನು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣೆ ಮಾಡುತ್ತಾನೆ. ನೋಡಿದ್ರೆ ಪ್ರಿಯ ಸರಸರದೇ ಇಲ್ಲಿ ನಾವು ನೋಡ್ತೀವಿ, ನನ್ನ ಪ್ರಿಯ ಮಕ್ಕಳೇ ನೀವು ಪಾಪ ಮಾಡದ ಅಂತೆ ನಾನು ಇದನ್ನ ಈ ಮಾತುಗಳನ್ನ ನಿಮ್ಗೆ ಬರೆಯುತ್ತೇನೆ ಅಂತಾರೆ. ಆದ್ರೆ ಒಂದ್ ವೇಳೆ ನಾವು ಬಲಹೀನತೆಯಿಂದಲೋ ಅಥವಾ ನಾವು ತಪ್ಪಿ ಏನಾದ್ರೂ ಪಾಪಗಳಲ್ಲಿ ಬೀಳುವ ಸಮಯದಲ್ಲಿ ನಾವು ಯಾರ ಬಳಿಯಲ್ಲಿ ಹೋಗ್ಬೇಕು ಅಂದ್ರೆ ಈ ಮಹಾಯಾಜಕನ ಬಳಿಯಲ್ಲಿ ಹೋಗ್ಬೇಕು. ಈ ಮಹಾಯಾಜಕನು ನಮಗಾಗಿ ತಂದೆಯ ಬಳಿಯಲ್ಲಿ ಏನ್ ಮಾಡ್ತಾರೆ, ನಿಂತಿದ್ದವನಾಗಿದ್ದಾರೆ. ಯೇಸು ಕ್ರಿಸ್ತನು ನಮ್ಮ ಸಹಾಯಕನಾಗಿದ್ದಾರೆ, ನಮಗೋಸ್ಕರ ತಂದೆಯ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ತಾ, ಯಾಕೆಂದ್ರೆ ಅವರೇ ಎಲ್ಲ ಪಾಪಗಳ ಸರ್ವ ಲೋಕದ ಪಾಪಗಳನ್ನ ಏನ್ ಮಾಡ್ತಾ ಇದ್ದಾರೆ, ನಿವಾರಣೆ ಮಾಡಿದಂತ ಯಜ್ಞವು ಅವರೇ ಯಾಜಕನಾಗಿದ್ದಾರೆ, ಅವರೇ ಯಜ್ಞವಾಗಿದ್ದಾರೆ ಅಂತ ನೋಡ್ತೀವಿ. ಅದು ಪ್ರಿಯ ಸರಸರರೇ, ಆದುದರಿಂದ ನಾವು ನೋಡಬೇಕಾದಂತ ಮಹಾಯಾಜಕನು ಯಾರು, ನಾವು ಯಾವ ಮಹಾಯಾಜಕನ ನೋಡ್ಬೇಕಂದ್ರೆ ಈ ಒಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ಮಹಾಯಾಜಕನ ನಾವು ಏನ್ ಮಾಡ್ಬೇಕದು ಗಮನಿಸಬೇಕು. ಆ ಮಹಾಯಾಜಕನ ಗಮನಿಸಿ ಆ ಮಹಾಯಾಜಕನು ಹೋದಂತ ಅದೇ ಮಾರ್ಗದಲ್ಲಿ ನಾವು ಕೂಡ ಏನಾಗಿದ್ದೀವಿ ಅಂತ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನ ಒಂದು ಜೊತೆ ಯಾಜಕರಾಗಿದ್ದೀವಿ. ವಿ ಆರ್ ಆಲ್ ಅಂಡರ್ ಪ್ರೀಸ್ಟ್. ನಾವು ಯೇಸು ಕ್ರಿಸ್ತನ ಮಹಾಯಾಜಕನು, ನಾವು ಆತನನ್ನ ಹಿಂಬಾಲಿಸುವಂತವರು ಆಗಿರುವಂತ ನಾವು ಏನಾಗಿದೀವಿ ಅಂತ ನೋಡ್ಬೇಕಾದ್ರೆ ಪ್ರಿಯ ಸರಸರೇ, ನಾವು ಅವರ ಒಂದು ಜೊತೆ ಯಾಜಕರಾಗಿದ್ದೀವಿ. ಆದ್ರಿಂದ ನಾವು ಏನನ್ನ ನೋಡ್ಬೇಕಂತ ನೋಡ್ಬೇಕಾದ್ರೆ ಪ್ರಿಯ ಸರಸರೇ, ನಾವು ಯೇಸು ಕ್ರಿಸ್ತನನ್ನ ಗಮನಿಸಬೇಕಂತ ಪೌಲರು ನಮ್ಗೆ ತಿಳಿಸ್ತಾರೆ. ಬನ್ನಿ ಆ ವಾಕ್ಯವನ್ನ ಓದನ, ಎಬ್ರಾಯದವರಿಗೆ ಮೂರನೇ ಅಧ್ಯಾಯದಲ್ಲಿ ಒಂದನೇ ವಚನವನ್ನ ಓದನ. ಎಬ್ರಾಯದವರಿಗೆ ಮೂರು ವಚನ ಒಂದು ಓದನ. ಆದುದರಿಂದ ದೇವಜನರಾದ ಸಹೋದರರೇ, ಪರಲೋಕ ಸ್ವಾಸ್ಥ್ಯಕ್ಕಾಗಿ ನನ್ನೊಂದಿಗೆ ಕರೆಯಲ್ಪಟ್ಟವರೇ, ನಾವು ಪ್ರತಿಜ್ಞೆ ಮಾಡಿ ಒಪ್ಪಿಕೊಂಡಿರುವ ದೇವ ಪ್ರೇರಿತನು ಮಹಾಯಾಚಕನು ಆಗಿರುವ ಯೇಸುವನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ. ನೋಡಿದ್ರ ಪ್ರೀತಿಯ ಸರಸರೇ, ಇಲ್ಲಿ ಪೌಲರು ನಮ್ಗೆ ತಿಳಿಸ್ತಾರೆ ಏನಂದ್ರೆ, ಆದುದರಿಂದ ದೇವಜನರಾದ ಸಹೋದರರೇ, ಪರಲೋಕದ ಆಶೀರ್ವಾದಕ್ಕಾಗಿ ಕರೆಯಲ್ಪಟ್ಟವರೇ, ಅಂದ್ರೆ ಉನ್ನತವಾದ ಆಶೀರ್ವಾದವನ್ನ ಪಡೆಯೋದಕ್ಕಾಗಿ ಕರೆಯಲ್ಪಟ್ಟವರೇ, ನೀವು ಏನ್ ಮಾಡಿ ಅಂತ ನೋಡ್ಬೇಕಾರೆ, ನಾವು ಪ್ರತಿಜ್ಞೆ ಮಾಡಿ ಒಪ್ಪಿಸಿಕೊಂಡಿರುವ ದೇವ ಪುತ್ರನಾಗಿರುವಂತ ಪುತ್ರನು ಮತ್ತು ಮಹಾಯಾಜಕನಾಗಿರುವಂತ ಯೇಸು ಕ್ರಿಸ್ತನ ಏನ್ ಮಾಡ್ರಿ, ಲಕ್ಷ್ಯವಿಟ್ಟು ಯೋಚಿಸಿರಿ. ಯಾರನ್ನ ಲಕ್ಷ್ಯವಿಟ್ಟು ಯೋಚಿಸ್ಬೇಕಂದ್ರೆ ಈ ಮಹಾಯಾಜಕನ ಲಕ್ಷ್ಯವಿಟ್ಟು ಯೋಚಿಸಬೇಕು. ಹೌದು ಪ್ರಿಯ ಸರಸರಿ, ಈ ಮಹಾಯಾಜಕನು ಈ ಭೂಮಿಯಲ್ಲಿ ತನ್ನನ್ನೇ ಆ ಮೂರುವರೆ ವರ್ಷ ಕಾಲ ತನ್ನನ್ನ ದೇವರಿಗಾಗಿ ಯಜ್ಞವಾಗಿ ಅರ್ಪಿಸಿ ಯಾಜಕನು ಮಾಡಬೇಕಾದಂತ ಆ ಒಂದು ಊಳಿಯವನ್ನ ಯೇಸು ಕ್ರಿಸ್ತನ ಮೂರುವರೆ ವರ್ಷ ಕಾಲ ಮುಗಿಸಿ ಅವರು ಎಲ್ಲೋದ್ರಂದ್ರೆ ಅತಿ ಪವಿತ್ರ ಸ್ಥಳಕ್ಕೆ ಅವರು ಪ್ರವೇಶಿಸಿ ತನ್ನ ಸ್ವಂತ ರಕ್ತವನ್ನೇ ಅಲ್ಲಿ ಏನ್ ಮಾಡಿ ಸಮರ್ಪಿಸಿದರು. ಈಗ ಅವರ ಹೆಜ್ಜಾಡನ ಹಿಂಬಾಲಿಸುವಂತ ನಾವು ಕೂಡ ಈ ಮಹಾಯಾಜಕನನ್ನ ಏನ್ ಮಾಡ್ಬೇಕಂದ್ರೆ ಲಕ್ಷ್ಯವಿಟ್ಟು ಯೋಚಿಸಬೇಕಂದ್ರೆ ಏನಪ್ಪ ಅಂದ್ರೆ ಅವರ ಒಂದು ಹೆಜ್ಜೆಯಾಡಲಿ ನಾವು ಕೂಡ ನಡೆಯುವಂತ ಒಂದು ಅವಕಾಶವು ನಮಗೂ ಕೂಡ ಕೊಡಲ್ಪಟ್ಟಿದೆ. ಆದ್ರಿಂದ ಪ್ರಿಯ ಸರಸರೇ, ಈ ಆರೋನನ ಯಾಜತ್ವ ಬಂದು ಈ ಭೂಮಿಯಲ್ಲಿ ನಾವು ಬಲಿಯಾಗಬೇಕು. ಏನಪ್ಪ ಬಲಿ ಅಂದ್ರೆ ಕ್ರಿಸ್ತನ ನಿಮಿತ್ತವಾಗಿ ಕ್ರಿಸ್ತನ ಗೋಸರವಾಗಿ ನಾವು ಕಷ್ಟಗಳು ಹಿಂಸೆಗಳು ಎಲ್ಲಾ ವಿಧವಾದ ಅವಮಾನಗಳನ್ನ ನಾವು ಈಗ ಸಹಿಸಬೇಕಾಗಿದೆ. ನಾವು ಇದನ್ನ ಯೇಸು ಕ್ರಿಸ್ತನ ಹೇಗೆ ಭೂಮಿಯಲ್ಲಿ ಅವರು ಹಲವಾರು ವಿಧವಾದ ಕಷ್ಟಗಳನ್ನ ಹಲವಾರು ವಿಧವಾದ ಅವಮಾನಗಳನ್ನ ಎಲ್ಲಾ ವಿಧವಾದ ಶೋಧನೆಗಳನ್ನ ಅವರು ಸಹಿಸಿ ತನ್ನ ಓಟವನ್ನ ಅವರು ಓಡಿ ಮುಗಿಸ್ತರೋ ಅದೇ ರೀತಿಯಾಗಿ ನಾವು ಕೂಡ ಯಾರನ್ನ ಲಕ್ಷ್ಯವಿಟ್ಟು ನೋಡ್ಬೇಕಂದ್ರೆ ನಮ್ಮ ಮಹಾಯಾಜಕನು. ಯಾಕೆಂದ್ರೆ ನಾವು ಕೂಡ ಅವರಂತೆಯೇ ಈ ಭೂಮಿಯಲ್ಲಿ ನಾವು ಕಷ್ಟವನ್ನ ಅನುಭವಿಸೋದಕ್ಕೆ ನಾವು ಕರೆಯಲ್ಪಟ್ಟಿದ್ದೀವಿ. ಫಿಲಿಪ್ಪಿಯವರಿಗೆ ಒಂದನೇ ಅಧ್ಯಾಯದಲ್ಲಿ 29ನೇ ವಚನವನ್ನ ಓದನ. ಫಿಲಿಪ್ಪಿಯವರಿಗೆ ಒಂದನೇ ಅಧ್ಯಾಯದಲ್ಲಿ 29ನೇ ವಚನವನ್ನ ನಾವು ಓದೋಣ. ಹೇಗೆಂದರೆ ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದು ಆತನಿಗೋಸ್ಕರ ಬಾಧೆಯನ್ನು ಅನುಭವಿಸುವುದು ನಿಮಗೆ ಅನುಗ್ರಹವಾಗಿ ದೊರೆಯಿತು. ನೋಡಿದ್ರೆ ಪ್ರಿಯ ಸರಸರಿ, ಕ್ರಿಸ್ತನಲ್ಲಿ ನಂಬಿಕೆ ಇಡೋದು ಮಾತ್ರ ಅಲ್ಲ,
ಆತನಿಗೋಸ್ಕರ ಬಾಧೆಯನ್ನ ಏನ್ ಮಾಡ್ಬೇಕು ಅನುಭವಿಸಬೇಕು. ಹೌದು ಪ್ರಿಯ ಸಹೋದರರೇ, ಫಸ್ಟ್ ಬಾಧೆನ ಅನುಭವಿಸ್ಬೇಕು, ಆಮೇಲೆ ಯೇಸು ಕ್ರಿಸ್ತನಿಗೆ ಮೆಲ್ಗಿಸೇದಕ ತರಗತಿಯ ಒಂದು ಯಾಜಕತ್ವ ಯಾವಾಗ ಸಿಕ್ಕಿತ್ತು ಅಂತ ನೋಡ್ಬೇಕಾದ್ರೆ ಪ್ರಿಯ ಸಹೋದರರೇ, ಮೊದಲನೇದಾಗಿ ಯೇಸು ಕ್ರಿಸ್ತನು ಅರೋನನ ತರಗತಿಯ ಪ್ರಕಾರ ಆ ರೀತಿಯಾದಂತ ಯಾಜಕನಾಗಿ ಅವರು ಭೂಮಿಯಲ್ಲಿ 3.5 ವರ್ಷ ಕಾಲ ಅದನ್ನ ನಡೆಸಿದ್ರು. ಇದಕ್ಕೆ ಪ್ರತಿಫಲವಾಗಿಯೇ ದೇವರು ಅವ್ರಿಗೆ ಏನನ್ನ ಕೊಟ್ರು ಅಂತ ನೋಡ್ಬೇಕಂದ್ರೆ, ಅವರಿಗೆ ಮೆಲ್ಕಿಜೇದಕನ ಒಂದು ತರಗತಿಯ ಒಂದು ಯಾಜಕತ್ವವನ್ನ ಕೊಟ್ರು. ಅದು ಏನಪ್ಪ ಅಂದ್ರೆ ಆಳ್ವಿಕೆ ಯಾಜಕತ್ವ ಮಾತ್ರ ಅಲ್ಲದೆ ಪ್ರಿಯ ಸಹೋದರರೇ, ಅದರ ಜೊತೆಯಲ್ಲಿ ಆಳ್ವಿಕೆಯನ್ನ ಕೂಡ ಸೇರಿಸಿಕೊಟ್ರು, ಕಂಬೈನ್ಡ್ ಬ್ಲೆಸ್ಸಿಂಗ್ಸ್. ಕಾರಣ ಏನಪ್ಪ ಅಂದ್ರೆ ಯೇಸುಕ್ರಿಸ್ತನು ಮೊದಲನೇದಾಗಿ ಏನಾದ್ರು ಬಲಿಯಾದ್ರು, ಅದೇ ರೀತಿಯಾಗಿ ಇಲ್ಲಿ ಕೂಡ ಅವರ ಜೊತೆಯಲ್ಲಿ ಅವ್ರಿಗೆ ಅವ್ರ ನಂಬಿಕೆ ಇಡೋದು ಮಾತ್ರ ಅಲ್ಲ, ಕ್ರಿಸ್ತನಗೋಸ್ಕರ ಬಾಧೆಯನ್ನು ಅನುಭವಿಸ್ಬೋದಕ್ಕಾಗಿ ಕೂಡ ನಮ್ಗೆ ಅನುಗ್ರಹ ಮಾಡಲ್ಪಟ್ಟಿದೆ ಅಂತ ನೋಡ್ತೀವಿ. ಹೌದಾ ಪ್ರಿಯ ಸದಸ್ಯರೇ, ನಾವು ಕೆಲವರು ಹಲವಾರು ದಿನ ನಾವು ಏನ್ ಯೋಚಿಸ್ಬೋದು ಅಂದ್ರೆ, ಏನ್ ಬ್ರದರ್ ಯೇಸು ಕ್ರಿಸ್ತನ ಹತ್ರ ಬಂದ್ರೆ ನಮ್ಗೆ ಆಶೀರ್ವಾದ ಸಿಗುತ್ತಲ್ಲ, ನಮ್ಗೆ ಕಷ್ಟ ಎಲ್ಲ ಹೋಗುತ್ತಲ್ಲ ಅಂತ ನಾವು ಅನ್ಕೊಳ್ತೀವಿ. ಅರೆ ಪ್ರಿಯರೇ, ಯೇಸು ಕೃಷ್ಣ ಯಾವ ಅಲ್ಲಿಯೂ ಅಲ್ಲಿ ಏನಿಲ್ಲ ಆತರ. ಆ ರೀತಿಯಾಗಿ ನಮ್ಗೆ ಈ ಭೂಮಿಯಲ್ಲಿ ಆಶೀರ್ವಾದ ಅಲ್ಲ, ನಾವು ಸತ್ತು ಪುನರ್ತನ ಹೊಂದ ಮೇಲೇನೆ ನಮ್ಗೆ ಉನ್ನತವಾದ ಆಶೀರ್ವಾದ, ನಿರಂತರವಾದ ಆಶೀರ್ವಾದ ಇದೆ. ಹೌದು ಪ್ರಿಯ ಸರ್, ಆದ್ರೆ ಇವಾಗ ನಮ್ಗೆ ಆಶೀರ್ವಾದ ಅಂತ ನಾವು ಹೇಳ್ಕೊಳ್ಳೋದು ಯಾವ್ದು ಅಂತ ನೋಡ್ಬೇಕಾದ್ರೆ, ಆಶೀರ್ವಾದ ಅಂತ ನಾವು ಯಾವ್ದನ್ನ ಹೇಳ್ಕೊಳ್ಬೇಕಂದ್ರೆ, ನಾವು ಕ್ರಿಸ್ತನ ನಿಮಿತ್ತವಾಗಿ ಬಾಧೆಗಳನ್ನ ಅನುಭವಿಸೋದೇ ನಮ್ಗೆ ಕೊಡಲ್ಪಟ್ಟಂತ ಆಶೀರ್ವಾದ. ಇದು ನಿಮ್ಗೆ ಬಂದಿಲ್ಲ ಅಂದ್ರೆ ನಿಮ್ಗೆ ಆಶೀರ್ವಾದ ದೊರಕಲಿಲ್ಲ ಅಂತ ಅರ್ಥ. ಇಲ್ಲಬದ ನನ್ಗೆ ಏನೂ ಒಂದು ತೊಂದರೆ ಇಲ್ಲ, ಬದ ನಾನು ಸತ್ಯದಲ್ಲಿ ಬಂದು ನಾನು ತುಂಬಾ ಏನು ನನಗೆ ತೊಂದರೆ ಇಲ್ಲ, ನಾನು ಹ್ಯಾಪಿಯಾಗಿದ್ದೀನಿ. ಅದು ಪ್ರಿಯರೇ, ಸತ್ಯದಲ್ಲಿ ನಿಜವಾದ ಸತ್ಯದಲ್ಲಿ ಬಂದ ಮೇಲೆ ಕ್ರಿಸ್ತನಿಗೋಸ್ಕರ, ಕ್ರಿಸ್ತನಿಗೆ ಹೇಗೆ ಯಾವ ರೀತಿಯದೆಲ್ಲ ಶೋಧನೆಗಳು ಬಂತು, ಆ ರೀತಿಯಾದಂತ ಶೋಧನೆಗಳು, ಕಷ್ಟಗಳು, ಅವಮಾನಗಳು, ಜನರಿಂದ ನಿರಾಕರಿಸಲ್ಪಟ್ಟಿದ್ದು ಎಲ್ಲವೂ ಕೂಡ ನಮ್ಗೆ ಬರಬೇಕು. ಬಂದ್ರೆ ನಾವು ಯೇಸು ಕ್ರಿಸ್ತನ ಒಂದು ಹೆಜ್ಜಾಡಲಿ ನಡೀತಾ ಇದ್ದೀವಿ ಅಂತ ಅರ್ಥ. ಇಲ್ಲ ಅಂದ್ರೆ ಪ್ರಿಯರೇ, ನಾವು ಅದ್ರಲ್ಲಿ ಇಲ್ಲ ಅಂತ ಅದು ಅರ್ಥವಾಗುತ್ತೆ. ಇನ್ನೊಂದು ವಾಕ್ಯ ಕೂಡ ಓದನ ನೋಡಿ, ಕೊಲೆಸೆದವರಿಗೆ 1:24 ಕೂಡ ನಾವು ಓದನ. ಅಲ್ಲಿ ಪೌಲರು ಹೇಳ್ತಾರೆ, ನಾನು ಯಾವ ವಿಷಯದಲ್ಲಿ ನಾವು ಸಂತೋಷ ಪಡಬೇಕು, ಯಾವ್ದು ನಮ್ಗೆ ಆಶೀರ್ವಾದ ಅಂದ್ರೆ, ಕ್ರಿಸ್ತನ ನಿಮಿತ್ತವಾಗಿ ನಾವು ಬಾಧೆಗಳನ್ನ ಅನುಭವಿಸೋದು, ಸತ್ಯಕ್ಕಾಗಿಯೂ ದೇವರಿಗೋಸ್ಕರ ಆಗಿ ಯೇಸು ಕ್ರಿಸ್ತನಿಗೋಸ್ಕರವಾಗಿ ಬಾಧೆಗಳನ್ನ ಅನುಭವಿಸೋದೇ ನಮ್ಗೆ ಏನಾಗಿದೆ, ಆಶೀರ್ವಾದವಾಗಿದೆ. ಅದೇ ಈಗ ಕೊಡಲ್ಪಟ್ಟಂತ ಆಶೀರ್ವಾದ. ಹೌದು ಪ್ರಿಯ ಸದಸ್ಯರೇ, ವಾಕ್ಯ ಓದನ ಈಗ 1 ಅಧ್ಯಾಯದಲ್ಲಿ ಕೊಲೆಸೆದವರಿಗೆ 1:24 ಓದ. ಪೌಲನೆಂಬ ನಾನು ಈ ಸುವಾರ್ತೆಗೆ ಸೇವಕನಾದೆನು, ನಾನು ಈಗ ನಿಮಗೋಸ್ಕರ ಅನುಭವಿಸುತ್ತಿರುವ ಬಾಧೆಗಳಲ್ಲಿ ಸಂತೋಷ ಪಟ್ಟು ಕ್ರಿಸ್ತನ ಸಂಕಟಗಳೊಳಗೆ ಇನ್ನೂ ಉಳಿದಿದ್ದನ್ನು ಸಭೆ ಎಂಬ ಆತನ ದೇಹಕ್ಕೋಸ್ಕರ ನನ್ನ ಶರೀರದಲ್ಲಿ ಅನುಭವಿಸಿ ತೀರುತ್ತೇನೆ. ನೋಡಿದ್ರ ಪ್ರಿಯ ಸರಸರೇ, ಪೌಲರ್ ಬರೀತಾರೆ ಇಲ್ಲಿ ಅಂದ್ರೆ ಈಗ ನಾನು ಅನುಭವಿಸ್ತಿರುವಂತ ಬಾಧೆಗಳು ಏನಪ್ಪ ಅಪೊಸ್ತಲನಾಗಿ ಪೌಲಿಗೆ ಬಂತು. ಹೌದು ಪ್ರಿಯ ಸರ, ಯಾವಾಗ ಯೇಸು ಕೃಷ್ಣನ ಅವರು ಆರಿಸ್ಕೊಂಡ್ರು, ಯಾವಾಗ ಯೇಸು ಕೃಷ್ಣನ ಹಿಂಬಾಲಿಸ್ತೀನಿ ಅಂತ ಅವರು ತೀರ್ಮಾನ ಮಾಡಿದ್ರು, ಪ್ರಿಯರೇ ಅವರಿಗೆ ಎಲ್ಲವೂ ಕೂಡ ನಷ್ಟ ಆಯ್ತು. ದೊಡ್ಡ ಶ್ರೀಮಂತರಾಗಿದ್ರು ಪೌಲರು, ಸಮಾಜದಲ್ಲಿ ಒಂದು ಒಳ್ಳೆ ಹೆಸರು ಇತ್ತು ಅವ್ರಿಗೆ, ಅವರು ಒಂದು ಪರಿಚಯನಾಗಿದ್ರು. ಅದು ಮಾತ್ರ ಅಲ್ಲ ಪ್ರಿಯರೇ, ನ್ಯಾಯ ಪ್ರಮಾಣದ ಪ್ರಕಾರ ಅವ್ರಿಗೆ ಯಾವ ಕೊರತೆ ಇರಲಿಲ್ಲ. ಅವರು ಬೆಂಜಮಿನ್ ಗೋತ್ರದಲ್ಲಿ ಹುಟ್ಟಿದವರಾಗಿದ್ರು. ಆದ್ರಿಂದ ಪ್ರಿಯರೇ, ಅವ್ರು ಹೇಳ್ತಾರೆ ಅವ್ರ ಬಗ್ಗೆ ಬರಿಬೇಕಾದ್ರೆ ನಾವು ಓದ್ಬಹುದು, ಫಿಲಿಪ್ಪದವರಿಗೆ ಬರೀತಾರೆ. ಆದ್ರೆ ಅವುಗಳೆಲ್ಲವೂ ಕೂಡ ಅವ್ರ ಕಸವೆಂದು ಎನ್ನಿಸಿದ್ರು ಅಂತ ಹೇಳ್ತಾರೆ. ಕ್ರಿಸ್ತನ ನಿಮಿತ್ತವಾಗಿ ಅದೆಲ್ಲ ಕಸವಾಗಿದೆ. ಯಾಕೆಂದ್ರೆ ಅಲ್ಲಿ ಹೇಳ್ತಾರಲ್ಲ, ನಾನು ಈಗ ನಾನು ಅನುಭವಿಸ್ತಿರುವಂತ ಬಾಧೆಗಳಲ್ಲಿ ಏನಾಗ್ತೀನಿ ಅಂದ್ರೆ ಸಂತೋಷ ಪಡಿಸ್ತೀನಿ ಅಂತಾರೆ. ಸ್ವಾರ್ಥಕ್ಕಾಗಿ ಸೇವಕನಾಗಿದ್ದ ನಾನು ಈಗ ಅನುಭವಿಸ್ತಿರುವಂತ ಬಾಧೆಗಳಲ್ಲಿ ಸಂತೋಷ ಪಟ್ಟು ಕ್ರಿಸ್ತನ ಸಂಕಟಗಳ ಒಳಗೆ ಇನ್ನೂ ಉಳಿತದನ್ನು ಸ್ವಲ್ಪ ಏನ್ ಮಾಡಿದ್ದಾರೆ ಪ್ರಿಯ ಸಹೋದರರಿಗೆ, ಉಳಿತದ್ದು ಯಾರಿಗಿಟ್ಟಿದ್ದಾರೆ ಅಂದ್ರೆ ನಮ್ಗಿಟ್ಟು ಹೋಗಿದ್ದಾರೆ. ನಮ್ಗೇನಾಗಿದೆ ಉಳಿತದ್ದು ಅಂದ್ರ ನೋಡ್ತೀವಿ, ಉಳಿದಿದ್ದು ಅವರ ಬಾಧೆಗಳಲ್ಲಿ ಸ್ವಲ್ಪ ಉಳಿದದ್ದು ಏನ್ ಮಾಡಿದ್ದಾರೆ ಈಗ ನಮಗೆ ಇಟ್ಟು ಹೋಗಿದ್ದಾರೆ.
ಅದನ್ನ ಅವ್ರು ಹೇಳ್ತಾರೆ ಪೌಲರು, ಅದನ್ನ ನಾನು ನೆರವೇರಿಸ್ತಾ ಇದ್ದೀನಿ, ಅದನ್ನ ದೇಹಕ್ಕೋಸ್ಕರ ಶರೀರದಲ್ಲಿ ಅನುಭವಿಸಿ ತೀರುತ್ತಾ ಇದ್ದೇನೆ ಅಂತ ಇಲ್ಲಿ ಪೌಲರು ತಿಳಿಸ್ತಾರೆ. ಹೌದು ಪ್ರಿಯರೇ, ಅದೇ ರೀತಿಯಾಗಿ ನಮಗೂ ಕೂಡ ನಾವು ಕೂಡ ಈಗ ಈ ಭೂಮಿಯಲ್ಲಿ ಇರುವಂತಹ ಈ ಕಾಲಗಳಲ್ಲಿ ನಾವು ಕ್ರಿಸ್ತನ ನಿಮಿತ್ತವಾಗಿ ಸ್ವಾರ್ಥಕ್ಕೋಸ್ಕರ ಈ ಒಂದು ಬಾಧೆಗಳನ್ನ ಅನುಭವಿಸಬೇಕಾಗಿದ್ದೀವಿ. ಆದ್ರೆ ಪ್ರಿಯರೇ, ದೇವ್ರು ನಮ್ಮನ್ನ ಹಾಕಿ ಬಿಡಲ್ಲ. ನಾವು ಕ್ರಿಸ್ತನ್ಗೋಸ್ಕರ ದೇವ್ರಿಗೋಸ್ಕರ ನಾವು ಬಾಧೆಗಳನ್ನ ಅನುಭವಿಸಿದ್ರೆ ನಮ್ಗೆ ಇನ್ನೊಂದು ಯಾಜಕತ್ವ ಇದೆ. ಅದು ಯಾವ್ದಂತ ನೋಡ್ಬೇಕಾದ್ರೆ ಮೆಲ್ಕೀಸೆದೆಕ್ ಒಂದು ಯಾಜಕತ್ವ. ಮೆಲ್ಕೀಸೆದೆಕ್ನ ಒಂದು ಯಾಜಕತ್ವ ಯಾವಾಗ ಸಿಕ್ಕಿದಂತ ನೋಡ್ಬೇಕಾದ್ರೆ ಪ್ರಿಯರೇ, ಅದು ನಮಗೆ ಬರುವಂತ ಯುಗದಲ್ಲಿ ಈ ಸ್ವಾರ್ಥ ಯುಗದಲ್ಲಿ ನಾವು ನೋಡ್ತಾ ಇದ್ವಿ ಗಾಸ್ಪಲ್ ಏಜ್ ಅಲ್ಲಿ ಚಾಟ್ ಅಲ್ಲಿ ನೋಡ್ತೀವಲ್ಲ, ಈ ಒಂದು ಸ್ವಾರ್ಥ ಯುಗದಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಆರೋನನ ಯಾಜಕತ್ವ ನಡೀತಾ ಇದೆ ಅಂದ್ರೆ ಬಲಿ ಸಲ್ಲಿಸುವಂತ ವಿಷಯಗಳು, ಕಷ್ಟಗಳನ್ನ ಹಿಂಸೆಗಳನ್ನ ಅನುಭವಿಸುವಂತ ಒಂದು ಕಾರ್ಯಗಳು ಹೋಗ್ತಾ ಇದೆ. ಆದ್ರೆ ನಾವು ಅದರಲ್ಲಿ ನಂಬಿಕೆಸ್ಥರಾಗಿದ್ದು ಒಂದು ನಂಬಿಕೆಸ್ಥನಾಗಿದ್ದಂತ ಇದ್ರೆ ಮರಣದ ಪರ್ಯಂತ ನಾವು ನಂಬಿಕೆಸ್ಥರಾಗಿದ್ರೆ ದೇವ್ರು ನಮ್ಗೆ ಏನನ್ನ ಕೊಡ್ತಾರೆ ಅಂತ ನೋಡ್ಬೇಕಾದ್ರೆ ಆಳ್ವಿಕೆನ ಕೊಡ್ತಾರೆ. ಆಗ ಕೂಡ ನಾವು ಯಾಜಕರಾಗಿ ಇರ್ತೀವಿ. ಆದ್ರೆ ಯಾವ ರೀತಿಯಾದಂತ ಯಾಜಕರಂತ ನೋಡ್ಬೇಕಾದ್ರೆ ಮೆಲ್ಕೀಸೆದೆಕನ ಒಂದು ಯಾಜಕತ್ವ. ಆದ್ರೆ ವಚನಗಳ ಬಗ್ಗೆ ನಾವು ಓದೋಣ ಬನ್ನಿ, ಕೆಲವು ವಚನಗಳನ್ನ ಪ್ರಕಟಣೆ 20ನೇ ಅಧ್ಯಾಯದಲ್ಲಿ ವಚನಗಳು 6ನೇ ವಚನವನ್ನ ನಾವು ಓದೋಣ. ಆಳ್ವಿಕೆ ಮತ್ತು ಯಾಜಕತ್ವ ಸೇರಿರುವಂತ ಒಂದು ಆಶೀರ್ವಾದ. ಆದ್ರೆ ಈಗ ಬರೀ ಯಾಜಕತ್ವ ಮಾತ್ರ, ಆಳ್ವಿಕೆ ಇಲ್ಲ. ನಾವು ಯಾರನ್ನ ಏನ್ ಮಾಡ್ಬೋದು, ಯಾರನ್ನು ನಾವು ಆಳ್ವಿಕೆ ಮಾಡೋದು ಅಲ್ವಾ, ಯಾರ ಮೇಲೆ ಆದ್ರೂ ನಾವು ಅಧಿಕಾರ ಸಲ್ಲಿಸೋದು ಈಗ ಇಲ್ಲ. ನಾವು ಈಗ ಭೂಮಿಯಲ್ಲಿ ನಾವೊಂದು ಪರದೇಶಿಗಳಾಗಿದ್ದೀವಿ. ಆದ್ರೆ ಪ್ರಿಯರೇ, ನಾವು ನಂಬಿಕೆಸ್ಥರಾಗಿದ್ರೆ ನಮಗೆ ಸಿಕ್ಕುವಂತ ಆಶೀರ್ವಾದ ಎಂಥದ್ದು ಅಂತ ನೋಡ್ಬೇಕಾದ್ರೆ ಯಾಜಕತ್ವ ಜೊತೆಯಲ್ಲಿ ಆಳ್ವಿಕೆನ ಕೂಡ ಕೊಡ್ತಾರೆ. ಅದರ ವಿಷಯವಾಗಿ ವಚನಗಳು ಓದನ ಬನ್ನಿ. ಈಗ ಪ್ರಕಟಣೆ 20:6 ಓದನ. ಪ್ರಕಟಣೆ 20ನೇ ಅಧ್ಯಾಯದಲ್ಲಿ ವಚನ 6, ಪ್ರಥಮ ಪುನರುತ್ಥಾನದಲ್ಲಿ ಸೇರಿರುವವನು ಧನ್ಯನು, ಪರಿಶುದ್ಧನು ಆಗಿದ್ದಾನೆ. ಇಂಥವರ ಮೇಲೆ ಎರಡನೆಯ ಮರಣಕ್ಕೆ ಅಧಿಕಾರವಿಲ್ಲ. ಆದರೆ ಅವರು ದೇವರಿಗೂ ಕ್ರಿಸ್ತನಿಗೂ ಯಾಚಕರಾಗಿ ಕ್ರಿಸ್ತನೊಂದಿಗೆ 1,000 ವರ್ಷ ಆಳುವರು. ಪ್ರಿಯರೇ, ಮೊದಲನೇ ಪ್ರಥಮ ಪುನರುತ್ಥಾನ, ಫಸ್ಟ್ ರಿಸರೆಕ್ಷನ್, ಅದು ಮಾತ್ರ ಅಲ್ಲ ಪ್ರಿಯರೇ, ಇವರು ದೇವರಿಗೂ ಕ್ರಿಸ್ತನೊಂದಿಗೂ ಯಾಜಕರಾಗಿದ್ದು ಅವರ ಜೊತೆಯಲ್ಲಿ ಆಳ್ವಿಕೆ ನಡೆಸ್ತಾರೆ, 1,000 ವರ್ಷ ಆಳ್ವಿಕೆ. ನೋಡ್ರಿ ಪ್ರಿಯರೇ, ಈ ಭೂಮಿಯಲ್ಲಿ ನಾವು ನೋಡ್ತೀವಿ ಒಂದು 5 ವರ್ಷ ರಾಜಕೀಯ ಮಾಡೋದಕ್ಕೆ ಎಷ್ಟು ಒದ್ದಾಡ್ತಾರಲ್ಲ ನಮ್ಮ ಮಿನಿಸ್ಟರ್ಗಳು ಅಲ್ವಾ. ನಾವು ನೋಡ್ತೀವಲ್ಲ ನಮ್ಮ ಯಡಿಯೂರಪ್ಪ ಅವರು ನೋಡ್ಬೇಕಾದ್ರೆ ಈ ಕರ್ನಾಟಕಕ್ಕೆ ಚೀಫ್ ಮಿನಿಸ್ಟರ್ ಆಗಿ ಇರ್ಬೇಕಂತ ಎಷ್ಟು ಒದ್ದಾಡಿದ್ರು ಪಾಪ ಅವ್ರಿಗೆ. ಕೊನೆಯದಾಗಿ ಈಗ ಅವ್ರನ್ನ ಚೇಂಜ್ ಮಾಡ್ಬಿಟ್ರು. ಎಷ್ಟು ಕಾಲ? 5 ವರ್ಷ. ಸರಿ, ನಿರಂತರ ಜೀವನವಾಗಿರೋದಾದ್ರೆ ಕೂಡ ಎಷ್ಟು ಕಾಲ? ಒಂದು 100 ವರ್ಷ ಅವ್ರ ಜೀವಂತವಾಗಿರುವಂತ ಕಾಲಗಳಲ್ಲಿ. ಆದ್ರೆ ಈ ಯಾಜತ್ವ ಎಂಥದ್ದು, ಈ ಆಳ್ವಿಕೆ ಎಂಥದ್ದಂದ್ರೆ ನಿರಂತರವಾದದ್ದು, ಇಟರ್ನಲ್. ಆದ್ರೆ ಅದ್ರ ಮೊದಲನೇ ಭಾಗ ಬಂದು 1,000 ವರ್ಷ ಆಳ್ವಿಕೆ. ಏನಾಗಿದ್ದಾರೆ ಅಂತ ನೋಡ್ಬೇಕಾದ್ರೆ ಯಾಜಕರಾಗಿದ್ದು ಅವರೊಂದಿಗೆ 1,000 ವರ್ಷ ಆಳ್ವಿಕೆ ನಡೆಸ್ತಾರೆ. ಯಾರು ಅಂತ ನೋಡ್ಬೇಕಾದ್ರೆ ಯಾರು ಮೊದಲನೇದಾಗಿ ಈ ಅರೋನನ ಒಂದು ಯಾಜತ್ವನ ನಂಬಿಕೆಸ್ಥರಾಗಿ ಪೂರ್ಣವಾಗಿ ಅದನ್ನ ಸಲ್ಲಿಸ್ತಾರೆ ಅವ್ರಿಗೆ ಮಾತ್ರ ಇದು ಸಿಗುತ್ತೆ ಪ್ರಿಯರೇ, ಎಲ್ಲರಿಗೂ ಅಲ್ಲ. ಇದು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಬಲಿನ ಕೆಲವು ಕಾಲ ಮಾತ್ರ ಸಲ್ಲಿಸರಾಗಿರ್ತಾರೆ. ಹೋಗ್ತಾ ಹೋಗ್ತಾ ಏನಾಗ್ಬಿಡ್ತಾರೆ ಅಂದ್ರೆ ಸ್ವಲ್ಪ ಹಂಗೆ ಕೂಲ್ ಡೌನ್ ಆಗ್ಬಿಡ್ತಾರೆ. ನಮ್ಗೂ ಕೂಡ ಸತ್ಯದಲ್ಲಿ ಪ್ರಾರಂಭದಲ್ಲಿ ಸತ್ಯವನ್ನ ಕೇಳ್ಬೇಕಾದ್ರೆ ನಮ್ಗೆ ಎಷ್ಟು ಸಂತೋಷ, ಎಷ್ಟು ಆಸಕ್ತಿ ಇತ್ತು. ಯಾವ ಕ್ಲಾಸ್ನು ನಾವು ಮಿಸ್ ಮಾಡ್ತಾ ಇರ್ಲಿಲ್ಲ ಅಲ್ಲ, ಒಂದು ಕ್ಲಾಸ್ನ ಕೂಡ ಮಿಸ್ ಮಾಡಲ್ಲ. ಆದ್ರೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತ ನೋಡ್ಬೇಕಾದ್ರೆ ನಮ್ಮ ಒಂದು ಆಸಕ್ತಿ, ನಮ್ಮ ಒಂದು ವೈರಾಗ್ಯ ಏನಾಗುತ್ತೆ ಅಂದ್ರೆ ಕಡಿಮೆ ಆಗ್ತಾ ಹೋಗ್ತದೆ ಪ್ರಿಯರೇ. ಆದ್ರೆ ನಾವು ಅದನ್ನ ಕಡಿಮೆ ಆಗಕ್ಕೆ ಬಿಡಬಾರದು. ಆದ್ರೆ ಕೆಲವ್ರು ಏನಾಗ್ಬಿಡ್ತಾರೆ, ಹಂಗೆ ಕೂಲ್ ಡೌನ್ ಆಗ್ಬಿಡ್ತಾರೆ. ಆದ್ರೆ ಕೆಲವರು ಮಾತ್ರವೇ ಮರಣ ಪರ್ಯಂತರ ಏನ್ ಮಾಡ್ತಾರೆ, ಮುಂದುವರ್ಸ್ಕೊಂಡು ಹೋಗ್ತಾರೆ. ಅಂತವರಿಗೆ ಏನ್ ಸಿಗುತ್ತೆ? ಕೆಲವ್ರು ಅನ್ಕೋಬಹುದು, ಬ್ರದರ್ ಈ ಸತ್ಯದಲ್ಲಿ ನಡೆದ್ರೆ ನನ್ಗೆ ಏನ್ ಸಿಗುತ್ತೆ ಬ್ರದರ್ ಅಲ್ವಾ,
ಈ ಸತ್ಯದಲ್ಲಿ ಬಂದ್ಮೇಲೆ ನಂಗೆ ತುಂಬಾ ಕಷ್ಟನೇ ಆಯ್ತು ಬಂತು ಹೊರತು ನನ್ಗೆ ಏನು ಆಶೀರ್ವಾದನೇ ಸಿಗ್ಲಿಲ್ಲ ಬ್ರದರ್ ಅಂತ ನಾವು ಈಗ ಯೋಚನೆ ಮಾಡಬಹುದು. ಅರೆ ಪ್ರಿಯರೇ, ನಮ್ಗೆ ದೇವರು ಇಟ್ಟಿರುವಂತ ಆಶೀರ್ವಾದಕ್ಕೆ ಯಾವುದು ಹೋಲಿಕೆ ಮಾಡಕ್ಕೆ ಆಗಲ್ಲ. ಅದನ್ನೇ ರೋಮ ಪತ್ರಿಕೆದಲ್ಲಿ ಓದೋಣ ಬನ್ನಿ. ರೋಮ ಪತ್ರಿಕೆ 8:17-18 ವಚನವನ್ನ ಓದೋಣ ನೋಡಿ. ಪೌಲರು ಅಲ್ಲಿ ತಿಳಿಸ್ತಾರೆ ದೇವರು ನಮ್ಗೋಸ್ಕರ ಇಟ್ಟಿರುವಂತ ಒಂದು ಆಶೀರ್ವಾದವು ಎಂತ ಆಶೀರ್ವಾದ. ಈಗ ನೀವು ಬಲಿಯಾಗ್ಬೋದು, ಈಗ ಕಷ್ಟಗಳನ್ನ ನೀವು ಅನುಭವಿಸ್ಬೋದು, ಈಗ ನನ್ನ ಜೀವಿತದಲ್ಲಿ ಏನಪ್ಪ ಸಂತೋಷನೇ ಇಲ್ಲ ಬ್ರದರ್, ಯಾವಾಗ ಸತ್ಯದಲ್ಲಿ ಬನ್ನೋ ಅಲ್ಲಿ ಅವತ್ತಿಂದನೇ ನನಗೆ ತುಂಬಾ ಹೋರಾಟ ಅಂತ ನಾವು ಅನಿಸ್ಕೋಬಹುದು ಪ್ರಿಯರೇ. ಆದ್ರೆ ಈ ಸಂಕಟ, ಈ ಕಷ್ಟಗಳು, ಈ ಶೋಧನೆಗಳೆಲ್ಲ ನಮ್ಮನ್ನ ಮಹಿಮೆಗೆ ಒಂದು ಮಹಿಮೆಯ ಮಾರ್ಗದಲ್ಲಿ ನಡೆಸ್ತಾ ಇದೆ. ಅದನ್ನೇ ಇಲ್ಲಿ ಪೌಲ ನಮ್ಗೆ ಹೇಳ್ತಾರೆ ನೋಡ್ರಿ ವಾಕ್ಯ ಓದನ. ರೋಮ ಪತ್ರಿಕೆ 8:17 ವಚನ ಓದ್ರಿ. 17-19 ಓದನ. 17-18 ಓದ್ರಿ. ಸಾರಿ ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ, ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು, ಹೇಗೆಂದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು. ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮಾ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದು ಎಣಿಸುತ್ತೇನೆ. ನೋಡಿದ್ರ ಪ್ರಿಯರೇ ಎಂತ ಮಾತನ್ನ ಪೌಲರು ನಮ್ಗೆ ತಿಳಿಸ್ತಾರೆ ನೋಡಿದ್ರಿ. ನಾವು ಬಾಧ್ಯರು, ನಾವು ಕ್ರಿಸ್ತನೊಂದಿಗೆ ಜೊತೆ ಬಾಧ್ಯರಾಗ್ತೀವಿ. ಆದ್ರೆ ಪ್ರಿಯರೇ, ನಾವು ಜೊತೆ ಬಾಧ್ಯರಾಗ್ಬೇಕಾದ್ರೆ ಮುಂಚಿತವಾಗಿ ನಾವ್ ಏನ್ ಮಾಡ್ಬೇಕು, ಆತನ ಬಾಧೆಗಳಲ್ಲಿ ನಾವು ಬಾಧ್ಯರಾಗ್ಬೇಕು. ಆದ್ರೆ ಎಲ್ಲರೂ ಏನೆದ್ರು ನೋಡ್ತಾರೆ ಅಂದ್ರೆ ಫಸ್ಟ್ ಬ್ಲೆಸ್ಸಿಂಗ್ ಬೇಕು ನಮ್ಗೆ, ಆಶೀರ್ವಾದ ಬೇಕು ಅಂತಾನೆ ಎಲ್ಲರೂ ಎದುರು ನೋಡೋದು. ಹೌದು ಪ್ರಿಯರೇ, ದೇವ್ರು ಕೊಡ್ತಾರೆ, ಅವ್ರ ನಂಬಿಕೆಸ್ತರು, ಯಾರನ್ನು ಏಮಾರಿಸಲ್ಲ. ಆದ್ರೆ ಅವರು ಮೊದಲನೇದಾಗಿ ನಮ್ಮಲ್ಲಿ ಎದುರು ನೋಡೋದು ಏನಪ್ಪ ಅಂದ್ರೆ ಆತನ ನಿಮಿತ್ತವಾಗಿ ಆ ಸತ್ಯಕ್ಕೋಸ್ಕರ, ಸ್ವಾರ್ಥಕ್ಕೋಸ್ಕರ, ದೇವರಿಗೋಸ್ಕರ ಬಾಧೆಗಳನ್ನ ಅವ್ರ ಅನುಭವಿಸ್ತೀವ, ಅವ್ರ ಅನುಮತಿಸುವಂತ ಬಾಧೆಗಳನ್ನ ಅನುಭವಿಸ್ತೀವ, ಅದನ್ನ ಸಹಿಸ್ಕೊಳ್ತೀವಿ ಅಂತ ನೋಡ್ತಾರೆ ನೋಡಿ. ಅಲ್ಲಿ ಹೇಳ್ತಾರೆ ನೋಡ್ರಿ ಯಾರನ್ನ, ಹಾಗಾದ್ರೆ ನಾವು ಕ್ರಿಸ್ತನೊಂದಿಗೆ ಏನಾಗ್ಬೇಕು, ಜೊತೆ ಬಾಧ್ಯರಾದ್ರೆ ಅವರ ಮಹಿಮೆಯಲ್ಲಿ ಕೂಡ ನಾವು ಏನಾಗ್ತೀವಿ, ಪಾಲುಗಾರರಾಗ್ತೀವಿ. ಹೌದು ಪ್ರಿಯರೇ, ಆದರೆ ಈಗ ನಮ್ಗೆ ಆಗುವಂತ ಕಷ್ಟಗಳು, ದೇವ್ರು ನಮ್ಗೆ ಇಟ್ಟಿರುವಂತ ಆ ಮಹಿಮೆಯ ಒಂದು ಆಶೀರ್ವಾದಕ್ಕೆ ಏನಿಲ್ಲ, ಅದು ಹೋಲಿಕೆ ಮಾಡೋದಕ್ಕೆ ಆಗಲ್ಲ ಅಲ್ವಾ ಪ್ರಿಯರೇ. ಈ ಒಂದು ಅಳ್ದೋಗೋರಂತ ದೇಹ, ನಮ್ಮ ಹೃದಯ, ಇದನ್ನ ನಾವು ನಮಗಾಗಿ ಇಟ್ಕೊಳ್ಳಿದ್ರೆ ಎಷ್ಟು ಕಾಲ ಇಟ್ಕೋಬಹುದು? ಹೇಗಿದ್ರು ನಾವು ಸಾಯ್ಲೇಬೇಕು ಅಲ್ವಾ? ಲೋಕದಲ್ಲಿ ಇದ್ರು ಕೂಡ ಏನೇ ಮಾಡಿದ್ರು ಕೂಡ ನಾವು ಕಷ್ಟ ಸಾವು ನಿಶ್ಚಯವಾಗಿದೆ. ಆದ್ರೆ ಈ ಅಳ್ದೋಗುವಂತ ಈ ದೇಹವನ್ನೇ ನೀವೇನ್ ಮಾಡಿ, ಸಜೀವ ಯಜ್ಞವಾಗಿ ದೇವರಿಗೆ ಅರ್ಪಿಸಿ ಅಂತ ದೇವರು ಪೌಲ ನಮ್ಮ ಹತ್ರ ಬೇಡ್ಕೊಳ್ತಾರೆ. ರೋಮಪತ್ರಿಕೆ 12:1 ಓದ್ತೀವಲ್ಲ, ದೇವರ ಕರ್ಣಿಯನ್ನ ನಾವು ಏನ್ ಮಾಡ್ತೀವಿ, ನಿಮ್ಗೆ ಮುಂದೆ ಇಟ್ಟು ನಿಮ್ಮನ್ನ ಬೇಡ್ಕೊಳ್ತೇನೆ, ನಿಮ್ಮ ದೇಹವನ್ನ ಸಜೀವ ಯಜ್ಞವಾಗಿ ಏನ್ ಮಾಡ್ರಿ, ದೇವರಿಗೆ ಮೀಸಲಾಗಿರುವಂತ ಯಜ್ಞವಾಗಿ ಅರ್ಪಿಸಿರಿ ಅಂತಾರಲ್ಲ. ಹೌದು ಪ್ರಿಯರೇ, ಅಂತವರಿಗೆ ದೇವರು ಉನ್ನತವಾದ ಆಶೀರ್ವಾದವನ್ನ ಇಟ್ಟಿದ್ದಾರೆ. ಅದನ್ನೇ ಇಲ್ಲಿ ನೋಡಿಸ್ತಾ ಇದೆ. ಎರಡು ವಿಧವಾದ ಯಾಜತ್ವ ಏನಪ್ಪ ಅಂತ ನೋಡ್ಬೇಕಾದ್ರೆ, ಮೊದಲನೇದು ಆರುಣನ ಯಾಜತ್ವಕ್ಕೆ ಬಂದು ನಾವು ಬಾಧೆಯನ್ನ, ಅವರ ಬಾಧೆಗಳನ್ನ ಅನುಭವಿಸುವರಾಗಿರ್ಬೇಕು. ಯೇಸು ಕ್ರಿಸ್ತನು ಕೂಡ ಅದೇ ಮಾರ್ಗದಲ್ಲಿ ನಡೆದ್ರು, ಅವರು ಕೂಡ ಮೊದಲನೇದಾಗಿ ಬಾಧೆನ ಅನುಭವಿಸಿದ್ರು, ದೇವರ ಒಂದು ಚಿತ್ತವನ್ನ ನೆರವೇರಿಸಿದ್ರು, ದೇವರಿಗೆ ಮೆಚ್ಚುಗೆಯಾದಂತ ಬಲಿಯ ಒಂದು ಜೀವನವನ್ನ ನಡೆಸಿದ್ರು. ಆಮೇಲೆನೇ ದೇವರ ಅವರಿಗೆ ಮಹಿಮೆ ಉನ್ನತವಾದ ಆಶೀರ್ವಾದನ ಕೊಟ್ಟರು. ಅದೇ ರೀತಿಯಾಗಿ ನಮ್ಗೂ ಕೂಡ ಪ್ರಿಯರು, ಇದನ್ನ ಪೌಲರು ಪೇತ್ರನು ಕೂಡ ನಮ್ಗೆ ಹೇಳ್ತಾರೆ. ಪೇತ್ರದಲ್ಲಿ 1 ಪೇತ್ರದಲ್ಲಿ 2 ಕೂಡ ನಾವು ನೋಡ್ಬೇಕಾದ್ರೆ ಎರಡು ವಿಧವಾದ ಯಾಜತ್ವದ ಬಗ್ಗೆ ಅಲ್ಲಿ ಕೂಡ ಪೌಲರು ಪೇತ್ರನು ಕೂಡ ಬರೀತಾರೆ. 5 ಓದನ, 4-5 ವಚನ ಓದ್ರಿ ಫಸ್ಟ್, ಆಮೇಲೆ 9 ಓದನ. ಓದ್ರಿ ಸರ್, 4 ಓದ್ರಿ, 4-5 ಓದ್ರಿ. 2 ಪೇತ್ರ 2 ವಚನ 4-5 ಓದನ. ಆ ಕಲ್ಲನ್ನು ಮನುಷ್ಯರು ನಿರಾಕರಿಸಿದರು, ದೇವರು ಅದನ್ನು ಆಯಲ್ಪಟ್ಟದ್ದು, ಮಾನ್ಯವಾದದ್ದು ಎಂದು ಎಣಿಸಿದನು. ನೀವು ಸಹ ಜೀವವುಳ್ಳ ಕಲ್ಲಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ, ಮತ್ತು ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಪವಿತ್ರ ಯಾಚಕ ವರ್ಗದವರಾಗಿದ್ದೀರಿ. ನೋಡಿದ್ರ ಪ್ರಿಯರ ಸಹೋದರ ಸರಿಯರೇ, ಇಲ್ಲಿ ಏನ್ ನೋಡ್ತೀವಿ ಅಂದ್ರೆ ಆತ್ಮೀಕ ಯಜ್ಞಗಳನ್ನ ಸಮರ್ಸಿ ಸಮರ್ಸುವುದಕ್ಕಾಗಿಯೂ
ಪವಿತ್ರ ಯಾಜಕ ವರ್ಗವಾಗಿದ್ದೀರಿ. ಈಗ ನಾವು ಯಜ್ಞಗಳನ್ನ ಸಲ್ಲಿಸಬೇಕು ಅಂದ್ರೆ ನಮ್ಮ ಜೀವನವನ್ನ ನಮಗೆ ಸಿಗುವಂತ ಸಮಯ ನಮ್ಮಿರುವಂತ ತಲಂತ್ಗಳನ್ನ ದೇವರಿಗೋಸ್ಕರ ಅರ್ಪಿಸಿ ಅದನ್ನ ಬಲಿಯಾಕ್ರಿ. ಅದನ್ನ ನಮ್ಮ ಸಂತೋಷಕ್ಕಾಗಿ ಉಪಯೋಗ ಮಾಡಿದ್ರೆ ದೇವರ ಒಂದು ಸೇವೆಗಾಗಿ ದೇವರ ವಿಷಯದಲ್ಲಿ ಅದನ್ನ ನಾವು ಅರ್ಪಿಸುವಾಗ ಅದು ದೇವರ ದೃಷ್ಟಿಯಲ್ಲಿ ಅದು ಯಜ್ಞಗಳಾಗಿದೆ. ಆ ರೀತಿ ನಾವು ಮಾಡ್ಬೇಕಾದ್ರೆ ಒಂಬತ್ತನೇ ವಚನವನ್ನ ಓದನ, ಈಗ ನಮ್ಗೆ ಏನನ್ನ ಕೊಡ್ತಾರೆ ಎಂಬುದಾಗಿ ಅಲ್ಲಿ ನೋಡ್ತೀವಿ. ಒಂಬತ್ತನೇ ವಚನವನ್ನ ಓದಿ. ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯು ಆಗಿದ್ದೀರಿ. ಎಂತ ಒಂದು ವಾಗ್ದಾನಗಳು ನೋಡ್ರಿ ಪ್ರಿಯರ ಸೌರಸ್ಯರಲ್ಲಿ. ಆಶ್ಚರ್ಯಕರವಾದ ಬೆಳಕಿಗೆ ನಮ್ಮನ್ನ ಏನ್ ಮಾಡಿದ್ದಾರೆ, ಸೇರಿಸಿದ್ದಾರೆ. ಮಾರ್ವಲಸ್ ಲೈಟ್. ಹೌದು ಪ್ರಿಯರೇ, ನಾವು ಪಡ್ಕೊಂಡಿರುವಂತ ಸತ್ಯ, ಈ ಭೂಮಿಯಲ್ಲಿರುವಂತ ಜ್ಞಾನಿಗಳಿಗೆ ಗೊತ್ತಿಲ್ಲ. ಈ ಭೂಮಿಯಲ್ಲಿರುವಂತ ದೊಡ್ಡ ದೊಡ್ಡ ಜ್ಞಾನಿಗಳಿಗೆ, ಎಜುಕೇಟೆಡ್ಗೆ ಗೊತ್ತಿಲ್ಲ ಪ್ರಿಯರೇ. ನಾವು ಅರ್ಪರು, ನಾವು ಏನು ಘನತೆಗೆ ಬಾರದವರಾಗಿದ್ದು ಅಂತ ನಮಗೆ ಆಶ್ಚರ್ಯವಾದ ಬೆಲಕನ್ನ ಏನ್ ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಅವ್ರು ತನ್ನ ಸತ್ಯವನ್ನ ನಮ್ಗೆ ತಿಳಿಸಿದ್ದಾರೆ. ಅದು ಎಂದಿಗೂ ಇದನ್ನ ನಾವು ಮಿಸ್ ಮಾಡ್ಕೋಬಾರದು ಪ್ರಿಯ ಸಹೋದರರೇ. ಅದನ್ನ ಹೇಳ್ತಾರೆ ನೋಡಿ, ಆಶ್ಚರ್ಯವಾದ ಬೆಲಕಿನಲ್ಲಿ ನಮ್ಮನ್ನ ಏನ್ ಮಾಡಿದ್ದಾರೆ, ಸೇರಿಸಿದ್ದಾರೆ. ಅದು ಮಾತ್ರ ಅಲ್ಲ, ನಾವು ದೇವರಾದುಕೊಂಡ ಜನಾಂಗಗಳು, ದೇವರಾದುಕೊಂಡ ಜನಾಂಗವು. ಆಮೇಲೆ ಪ್ರಿಯರೇ ಏನ್ ಹೇಳ್ತದೆ ಅಂದ್ರೆ, ರಾಜವಂಶದವರಾದ ಯಾಜಕರು, ರಾಯಲ್ ಪ್ರೀಸ್ಟ್ಹುಡ್ ಅಂತ ಹೇಳಲ್ಪಟ್ಟು. ರಾಯಲ್ ಪ್ರೀಸ್ಟ್ಹುಡ್ ಅಂದ್ರೆ ಏನಪ್ಪ ಅಂದ್ರೆ, ಯಾಜಕದಲ್ಲಿ ಆಳ್ವಿಕೆನೂ ಏನಾಗಿದೆ, ಸೇರಿದೆ. ರಾಯಲ್ ಪ್ರೀಸ್ಟ್ಹುಡ್ ಅಂತ ನೋಡ್ತೀವಿ, ರಾಜವಂಶದರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಗಳು. ನೋಡಿದ ಎಂತ ಒಂದು ಬ್ಲೆಸ್ಸಿಂಗ್ಸ್. ನಾವು ಈ ಭೂಮಿಯಲ್ಲಿ ಅರ್ಪರಾಗಿರ್ಬೋದು, ಏನಪ್ಪ ನಾವು ನಮ್ಮ ಜಾತಿ ಒಂದು ಕೀಳಾದ ಜಾತಿ ಆಗಿರ್ಬೋದು, ನಾವು ಕೀಳಾದ ಜಾತಿಯಲ್ಲಿ ಹುಟ್ಟಿರ್ಬೋದು, ಅಥವಾ ನಮ್ಮ ಈ ಸಮಾಜದಲ್ಲಿ ನಾವು ತುಂಬಾ ಕೀಳಾದ ಒಂದು ಜನರಾಗಿರ್ಬೋದು ಪ್ರಿಯರೇ. ಆದ್ರೆ ನಮ್ಮನ್ನ ದೇವರು ಯಾತಕ್ಕಾಗಿ ಆತ್ಕೊಂಡ್ರಂತ ನೋಡ್ಬೇಕಾದ್ರೆ, ಸ್ವಕೀಯ ಜನರು, ಮೀಸಲಾದ ಜನವು ಅಂದ್ರೆ ಹೋಲಿ ನೇಷನ್ ಅಂತ ಬೈಬಲ್ ಅಲ್ಲಿ ನೋಡ್ತೀವಿ. ಅಂದ್ರೆ ಪವಿತ್ರವಾದ ಪರಿಶುದ್ಧ ಜಾತಿ ಅಂತ ನಮ್ಗೆ ಇಲ್ಲಿ ಹೇಳಲ್ಪಟ್ಟಿದೆ. ಹೌದು ಪ್ರಿಯ ಸರಸರ, ಇಂಥ ಒಂದು ಆಶೀರ್ವಾದ ನಾವು ದೇವ್ರ ನಮ್ಮ ಮುಂದೆ ಇಟ್ಟಿದ್ದಾರೆ ನೋಡ್ರಿ. ದೇವರ ಕೃಪೆ ನಮ್ಮ ಮೇಲೆ ಎಷ್ಟಿದೆ ಅಂತ ನಾವು ನೋಡೋದಾದ್ರೆ, ಇದಕ್ಕೆ ನಾವು ಎಷ್ಟು ದೇವರಿಗೆ ಕೃತಜ್ಞತೆ ಸಲ್ಲಿಸಿದ್ರು ಸಾಲಲ್ಲ ಪ್ರಿಯರೇ. ಹೌದು ಪ್ರಿಯ ಸರಸರ, ದೇವರ ಒಂದು ಯೋಜನೆ ಎಷ್ಟು ದೊಡ್ಡದಾಗಿದೆ, ಅದರಲ್ಲಿ ನಮ್ಗೆ ಒಂದು ಪಾಲ್ ಕೊಟ್ಟಿದ್ದಾರೆ ಅಂದ್ರೆ ಅದು ನಾವು ಎಷ್ಟು ಒಂದು ದೊಡ್ಡ ವಿಷಯವನ್ನ ದೇವ್ರು ನಮ್ಗೆ ಕೊಟ್ಟಿದ್ದಾರೆ ಅಂತ ನಾವು ನೋಡಬಹುದು. ಅದು ಪ್ರಿಯ ಸೌರಸರ್, ನೆಕ್ಸ್ಟ್ ನಾವು ನೋಡೋದಾದ್ರೆ ಇನ್ನು ಇದರಲ್ಲಿ ಪೌಲರು ಕೂಡ ಇನ್ನು ತಿಮೋತಿಗೆ ಕೂಡ ಬರಿಬೇಕಾದ್ರೆ ಹೇಳ್ತಾರೆ, ನಾವು ಆತನೊಂದಿಗೆ ಏನಾಗ್ಬೇಕು, ಈಗ ನಾವು ಸಾಯ್ಬೇಕು. ಕ್ರಿಸ್ತನೊಂದಿಗೆ ನಾವು ಸಾಯೋದಾದ್ರೆ ಕ್ರಿಸ್ತನೊಂದಿಗೆ ನಾವು ಏನಾಗ್ತೀವಿ, ಬದುಕ್ತೀವಿ. ಆತನಿಗೋಸ್ಕರ ಬಾಧೆಗಳನ್ನ ಅನುಭವಿಸೋದಾದ್ರೆ ಆತನ ಜೊತೆಗೆ ನಾವು ಏನ್ ಮಾಡ್ತೀವಿ, ಆಳ್ವಿಕೆ ನಡೆಸ್ತೀವಿ ಅಂತ ಕೂಡ ಅಲ್ಲಿ ತಿಮೋತಿಯನಿಗೆ ಬರಿಬೇಕಾದ್ರೆ ಅಲ್ಲಿ ಹೇಳ್ತಾರೆ. ವಾಕ್ಯ ಓದನ ಬನ್ರಿ, ಎರಡನೇ ತಿಮೋತಿಯು ಎರಡನೇ ಅಧ್ಯಾಯ ವಾಕ್ಯ 11 ಮತ್ತು 12 ವಾಕ್ಯವನ್ನ ಓದನ. ಈ ಮಾತು ನಂಬತಕ್ಕದ್ದಾಗಿದೆ, ಏನೆಂದರೆ ನಾವು ಆತನೊಡನೆ ಸತ್ತಿದ್ದರೆ ಆತನೊಡನೆ ಜೀವಿಸುವೆವು, ಸಹಿಸಿಕೊಳ್ಳುವವರಾಗಿದ್ದರೆ ಆತನೊಡನೆ ಆಳುವೆವು. ನಾವು ಯೇಸುವಿನವರಲ್ಲವೆಂದು ಹೇಳಿದರೆ ಆತನು ನಮ್ಮನ್ನು ತನ್ನವರಲ್ಲವೆಂದು ಹೇಳುವನು. ನಾವು ನಂಬಿಕಸ್ಥರಾಗಿದ್ದರೂ ಆತನ ನಂಬಿಕಸ್ಥನಾಗಿಯೇ ಇರುವನು, ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಏನೂ ಮಾಡಲಾರನು. ನೋಡಿದ್ರೆ ಪ್ರಿಯರ, ಎಂತ ಒಂದು ಮಾತು ಹೆಂಗೆ ಪ್ರಾರಂಭಿಸ್ತಾರೆ ನೋಡಿ ಈ ವಾಕ್ಯವನ್ನ ಪೌಲರು. ಈ ಮಾತು ನಂಬತಕ್ಕದಾಗಿದೆ. ಹೌದಾ, ನಾವು ಬರುವಂತ ಯುಗಲ ಬರ್ಲೋಕ್ ಬರುವಂತ ಲೋಕನ ಆಳ್ವಿಕೆ ಮಾಡುವಂತ ರಾಜರುಗಳ ನಾವು ಅಂದ್ರೆ ಅದನ್ನ ನಂಬಕ್ಕೆ ಆಗ್ತಾ ಇಲ್ಲ. ನಿಜ, ನಾವು ಹೋಗಿ ಲೋಕದವ್ರ ಹತ್ರ ನಾವೇ ಬರುವಂತ ಲೋಕವನ್ನ ಆಳ್ವಿಕೆ ಮಾಡೋರು ಅಂತ ನೀವು ಹೇಳಿದ್ರೆ ನಮ್ಮನ್ನೆಲ್ಲರೂ ಏನ್ ಮಾಡ್ತಾರೆ, ನಮ್ಮನ್ನ ನೋಡಿ ನಗುತ್ತಾರೆ, ಈ ಮುಖ ಹೋಗಿ ಆಳ್ವಿಕೆ ಮಾಡುತ್ತ ಅಂತ. ಆದ್ರೆ ಪ್ರಿಯರೇ, ಈ ಮಾತು ನಂಬತಕ್ಕದ್ದು ಏನದು ಅಂದ್ರೆ, ನಾವು ಆತನೊಡನೆ ಸತ್ತಿದರೆ ಆತನೊಡನೆ ಜೀವಿತವರಾಗ್ತೀವಿ.
ಹೌದು ಪ್ರಿಯ ಸಹೋದರರೇ, ಆತನೊಡನೆ ನಾವು ಬಾಧೆಗಳನ್ನ ನಾವು ಅನುಭವಿಸಿದ್ರೆ ನಾವೇನಾಗ್ತೀವಿ, ಆತನೊಡನೆ ಆಳ್ವಿಕೆ ಮಾಡ್ತೀವಿ. ಆದ್ರೆ ಯೇಸುವನ್ನ ನಾವು ಗೊತ್ತಿಲ್ಲ ಅಂದ್ರೆ, ನಾವು ಮಾಡ್ಕೊಂಡಂತ ಒಡಂಬಡಿಕೆನ ನಾವು ನೆರವೇರಿಸ್ಲಿಲ್ಲ ಅಂದ್ರೆ ಅವ್ರನ್ನ ಏನ್ ಮಾಡ್ತೀವಿ, ನಾವು ನಿರಾಕರಿಸ್ತೀವಿ. ಯೇಸುಕ್ರಿಸ್ತನ ಏನ್ ಮಾಡ್ತೀವಿ, ನಾವು ನಿರಾಕರಿಸ್ತೀವಿ ಅಂದ್ರೆ ಅವರನ್ನ ಗೊತ್ತಿಲ್ಲ ಅಂತ ನಾವು ಹೇಳ್ತೀವಿ. ಹೇಗೆಂದ್ರೆ ನಾವು ದೇವರಿಗೆ ಅರ್ಪಿಸಿ ಒಡಂಬಡಿಕೆ ಮಾಡಿಕೊಂಡು ಅದರ ಪ್ರಕಾರ ನಾವು ನಡೆದಿಲ್ಲ ಅಂದ್ರೆ ನಾವು ನಮ್ಮ ನಡತೆಗಳ ಮುಖಾಂತರ ಯೇಸು ಕ್ರಿಸ್ತನನ್ನ ಅರಲಿಲ್ಲ ಅಂತ ನಾವ್ ಏನ್ ಮಾಡ್ತೀವಿ, ನಾವು ಅದರ ಮುಖಾಂತರ ತಿಳಿಸ್ತೀವಿ. ಆದ್ರೆ ಅವರು ನಮ್ಮನ್ನ ಅದೇ ರೀತಿಯಾಗಿ ಏನ್ ಮಾಡ್ತಾರೆ ಮಾಡ್ತಾರೆ ಪ್ರಿಯರೇ. ಸರಿ, ಅದರಿಂದ ನಾವು ನೋಡ್ಬೇಕಂದ್ರೆ ಈ ಯಾಜಕ ಏನಾಗಿದ್ರಂತ, ಯಾಜಕನ ಹೆಸರು ನಾವು ನೋಡೋದಾದ್ರೆ ಮೆಲ್ಕಿಜೆತಕನ ಹೆಸರು ಏನಾಗಿತ್ತಂದ್ರೆ ನೀತಿಯ ರಾಜ. ಮೆಲ್ಕಿಜೆತಕಂದ್ರೆ ನೀತಿಯ ರಾಜ ಅಂತ ನೋಡ್ತೀವಿ. ಆಮೇಲೆ ಸಲೇಮಿನ ರಾಜ ಅಂದ್ರೆ ಸಮಾಧಾನದ ರಾಜ ಅಂತ ನೋಡ್ತೀವಿ. ಹೌದು ಪ್ರಿಯ ಸರ, ಯೇಸು ಕೃಷ್ಣ ಆಳ್ವಿಕೆ ಯಾವ ರೀತಿಯಾಗಿರ್ತದೆ ಈ ಭೂಮಿಯಲ್ಲಿ ಅಂತ ನೋಡ್ಬೇಕಾದ್ರೆ, ಸಾವಿರ ವರ್ಷ ಆಳ್ವಿಕೆ ಈ ಭೂಮಿಯಲ್ಲಿ ನೀತಿಯ ಒಂದು ಆಳ್ವಿಕೆ, ರೈಚಸ್ ರೂಲಿಂಗ್ ನೋಡ್ತೀವಿ ಪ್ರಿಯರೇ. ನೋಡ್ರಿ, ಈಗ ನೋಡ್ತೀವಿ ಎಲ್ಲಾ ಕಡೆ ನೋಡೋದಾದ್ರೆ ಎಲ್ಲಾ ಕಡೆ ತಪ್ಪುಗಳೇ, ಎಲ್ಲಾ ಕಡೆ ಎರರ್ಸ್. ಯಾಜಕ ನೋಡಿ, ಆ ರಾಜರಿಂದ ಹಿಡಿದು ಈ ಪ್ರೈಮ್ ಮಿನಿಸ್ಟರ್ ಇಂದ ಹಿಡಿದು ಚೀಫ್ ಮಿನಿಸ್ಟರ್ ಎಲ್ಲರೂ ಕೂಡ ನಾವು ನೋಡ್ತೀವಿ. ಪೊಲೀಸ್, ನ್ಯಾಯ ಎಲ್ಲಿದೆ ಇಲ್ಲಿ ಅಂತ ನೋಡ್ಬೇಕಾದ್ರೆ ಎಲ್ಲಾ ಕಡೆ ಅನ್ಯಾಯ, ಅನೀತಿ. ಆದ್ರೆ ಕ್ರಿಸ್ತರ ಆಳ್ವಿಕೆ ಆಗಿಲ್ಲ, ಎಲ್ಲಾ ಕಡೆ ನೀತಿ, ನೀತಿ ವಾಸ ಮಾಡುತ್ತಲ್ಲಿ. ಅದು ಮಾತ್ರ ಅಲ್ಲ, ಸಮಾಧಾನ ಇರ್ತದೆ ಅಲ್ಲಿ. ಯೇಸು ಕ್ರಿಸ್ತನ ಸಾವಿರ ವರ್ಷ ಆಳ್ವಿಕೆ ಯಾವ ಯಾವ ರೀತಿಯಾಗಿ, ಅವರು ಪ್ರಿನ್ಸ್ ಆಫ್ ಪೀಸ್ ಆಫ್ ಕಿಂಗ್ ಅಂತ ನೋಡ್ತೀವಿ, ಸಮಾಧಾನದ ರಾಜ್ಯ ಅಂತ ನೋಡ್ತೀವಿ. ಅದು ಪ್ರಿಯರೇ, ಇಲ್ಲಿ ನೋಡಿ ಇವಾಗ ಸಮಾಧಾನನೇ ಇಲ್ಲ. ಎಲ್ಲಾ ಕಡೆ, ಎಲ್ಲಾ ಕಡೆ ಯುದ್ಧಗಳು, ಗೋಲಾಟಗಳು, ರೋಗಗಳು, ಕೊರೋನಾ ವೈರಸ್, ಅದು ಇದು ಅಂತ ಮನುಷ್ಯನಿಗೆ ಸಮಾಧಾನ ಇಲ್ಲದ ಒಂದು ಇದು. ಈ ರಾಜ್ಯದಿಂದ, ಈ ರಾಜ್ಯಗಳಿಂದಲೂ, ಈ ರಾಜ್ಯಗಳಿಂದಲೂ ಯಾವ ಜನರಿಗೆ ಸಮಾಧಾನವನ್ನ ತರೋದಕ್ಕೆ ಅವರಿಂದ ಆಗ್ಲಿಲ್ಲ ನೋಡ್ರಿ. ನೀತಿಯನ್ನು ಸ್ಥಾಪನೆ ಮಾಡಕ್ಕಾಗ್ಲಿಲ್ಲ. ಆದ್ರೆ ಕ್ರಿಸ್ತನ ರಾಜ್ಯವು ಆತರ ಇರಲ್ಲ. ಮೆಲ್ಕಿಜೆತಕನ ರಾಜ್ಯ ಹೆಂಗಿರ್ತದೆ ಅಂದ್ರೆ ನೋಡ್ಬೇಕಾದ್ರೆ ನೀತಿಯಾದಂತ ರಾಜ್ಯ, ಸಮಾಧಾನದ ರಾಜ್ಯವು ನಡೀತದೆ ಪ್ರಿಯರೇ. ಅದು ಪ್ರಿಯ ಸರಸ್ವರ, ಇದನ್ನೇ ನಾವು ನೋಡ್ತೀವಿ. ಎರಡು ವಿಧವಾದ ಯಾಜಕತ್ವ ಅಂದ್ರೆ ಅರೋನನ ಮತ್ತು ಮೆಲ್ಕಿಜೆತಕನ ಯಾಜಕ ವರ್ಗವು ಏನನ್ನ ನೋಡಿಸ್ತದೆ ಅಂದ್ರೆ, ಈಗ ನಾವು ಏನಾಗ್ಬೇಕಂದ್ರೆ ಅರೋನನ ಯಾಜಕದಲ್ಲಿ ಪಾಲ್ಗೊಳ್ಬೇಕು. ಯೇಸು ಕೃಷ್ಣ ತಲೆಯಾಗಿದ್ದಾರೆ ಈ ಯಾಜಕರಲ್ಲಿ, ಈ ಮಹಾಯಾಜಕನಲ್ಲಿ ಯೇಸು ಕೃಷ್ಣ ತಲೆ, ನಾವು ಆತನ ದೇಹವಾಗಿದ್ದೀವಿ. ವಿ ಆರ್ ದಿ ಮೆಂಬರ್ ಆಫ್ ದಿ ಬಾಡಿ ಆಫ್ ಕ್ರೈಸ್ಟ್. ಹೌದು ಪ್ರಿಯರೇ, ಅದೇ ರೀತಿಯಾಗಿ ಮೆಲ್ಕಿಜೆತಕನ ಯಾಜಕತ್ವದಲ್ಲಿ ಕೂಡ ಆತನ ತಲೆಯಾಗಿರ್ತಾರೆ, ರಾಜಾದಿ ರಾಜನಾಗಿರ್ತಾರೆ. ನಾವು ಅವ್ರ ಜೊತೆಯಲ್ಲಿ ರಾಜರಾಗಿದ್ಕೊಂಡು ಅವ್ರ ಜೊತೆಯಲ್ಲಿ ಏನ್ ಮಾಡ್ತೀವಿ, ಆಳ್ವಿಕೆ ನಡೆಸ್ತೀವಿ. ಕೊನೆಯದಾಗಿ ಒಂದು ವಾಕ್ಯವನ್ನ ನಾವು ಓದಿ ಪಾಠವನ್ನ ಮುಗಿಸೋಣ. ಪ್ರಕಟಣೆ ಒಂದನೇ ಅಧ್ಯಾಯದಲ್ಲಿ ನಾವು ನೋಡೋದಾದ್ರೆ, ಪ್ರಕಟಣೆ ಒಂದನೇ ಅಧ್ಯಾಯದಲ್ಲಿ ಆರನೇ ವಚನವನ್ನ ನಾವು ಓದೋಣ ಪ್ರಿಯರೇ. ನಮ್ಮನ್ನು ರಾಜ್ಯವನ್ನಾಗಿಯೂ ತನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿಯೂ ಮಾಡಿದವನು ಅವನಿಗೆ ಆಗಿರುವ ಆತನಿಗೆ ಯುಗ ಯುಗಾಂತರಗಳಲ್ಲಿಯೂ ಘನ ಮಹತ್ವಗಳಿರಲಿ, ಆಮೇನ್. ನೋಡ್ರ ಪ್ರಿಯ ಸರಸ್ವರೇ, ಇದೇ ನಮ್ಮ ಪಾಠದ ಒಂದು ಅಂತ್ಯ. ನೋಡ್ಬೇಕಾದ್ರೆ ಏನ್ ಹೇಳ್ತಾರೆ ನೋಡ್ರಿ, ನಮ್ಮನ್ನ ಏನ್ ಮಾಡಿದರಂತೆ, ನಮ್ಮನ್ನ ಯಾಜಕರಾಗಿಯೂ ಮತ್ತೆ ರಾಜರಾಗಿಯೂ ನಮ್ಮನ್ನ ಏನ್ ಮಾಡ್ಕೊಂಡ್ರು, ನಮ್ಮ ಮೇಲೆ ಪ್ರೀತಿ ಇಟ್ಟು ದೇವರು ನಮ್ಮನ್ನ ಯಾಜಕರಾಗಿಯೂ ರಾಜನಾಗಿ ಏನ್ ಮಾಡಿದ್ರು, ನಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ರು. ಆತನಿಗೆ ಏನಾಗ್ಲಿ, ಘನ ಮಾನ ಎಂದೆಂದಿಗೂ ಇರ್ಲಿ, ಆಮೇನ್ ಅಂತ ನೋಡ್ತೀವಿ ಬೇರೆ. ಅದು ಪ್ರಿಯ ಸರಸರೇ, ಈ ಒಂದು ದಿನದಲ್ಲಿ ದೇವರ ಕೃಪೆಯಿಂದ ಈ ಒಂದು ಅರೋನ್ ಮತ್ತು ಮೆಲ್ಕಿಜೆತಕೆಂಬ ಒಂದು ಯಾಜಕತ್ವದ ಬಗ್ಗೆ ನಾವು ನೋಡಿದ್ದೀವಿ. ದೇವರು ಈ ವಾಕ್ಯವನ್ನು ಆಶೀರ್ವದಿಸ್ಲಿ. ತುಂಬಾ ತಾಳ್ಮೆಯಿಂದ ಕೇಳಿದಂತ ನಿಮ್ಮೆಲ್ಲರನ್ನ ಕೂಡ ದೇವರು ಆಶೀರ್ವದಿಸ್ಲಿ. ಆಮೇನ್. ಥ್ಯಾಂಕ್ ಯು, ಥ್ಯಾಂಕ್ ಯು ಬ್ರದರ್. ಸರಿ, ಕೊನೆಯದಾಗಿ ನಾವು ಒಂದು ಪ್ರಾರ್ಥನೆ ಮುಖಾಂತರ ಈ ಪಾಠವನ್ನ ನಾವು ಮುಗಿಸೋಣ. ಒಂದ್ ನಿಮಿಷ, ಲಾಸ್ಟ್ ಪ್ರೇಯರ್ ಸುಪ್ರೀತ್ ಅವರು ಮಾಡ್ಬೇಕಾಗಿ ಕೇಳ್ಕೊಳ್ತಾರೆ.